Assalamualaikum warahmatullahi wabarakatuh. Bismillahirrahmanirrahim. Nahmaduhu wa nasta'inuhu wa nu'minu bihi wa natawakkalu alayh. Wa na'udhu billahi min shururi anfusina wa min sayyiati a'malina. Man yahdillahu fala mudilla lahu wa man yudlil fala hadiya lahu. ونشهد أن لا إله إلا الله وحده لا شريك له ونشهد أن محمدا عبده ورسوله أرسله بالهدى ودين الحق ليظهره على الدين كله ولو كره المشركون أعوذ بالله من الشيطان الرجيم بسم الله الرحمن الرحيم واذكر اسم ربك بكرة وأصيلا صدق الله مولانا العلي العظيم قال رسول الله صلى الله عليه وسلم لا يزال لسانك رطبا من ذكر الله صدق رسول الله صلى الله عليه وسلم قطر سميتي كبير صاحب رجاء ಅಲ್ ಖಾದಿಸ್ ಅಧ್ಯಕ್ಷರಿಗೆ ಹಜರತ್ ಶಾಲು ಹದೀಸಿ ಸನ್ಮಾನಿಸ್ತಾ ಇದ್ದಾರೆ. ಹಜ್ಜಿಗೆ ಹೋಗ್ತಿದ್ದಾರೆ, ಅಲ್ಲಾಹು ಅವರ ಹಜ್ಜಿ ಕಬೂಲ್ ಮಾಡಲಿ, ಇನ್ನಷ್ಟು ಉತ್ತಮವಾಗಿ ಕಾರ್ಯಾಚರಣೆ ಮಾಡೋ ತೌಫೀಕ್ ಅಲ್ಲಾಹು ಕೊಡಲಿ. ಸಹೋದರರೇ, ಬಹಳ ಸುದೀರ್ಘವಾದ ಸಮಯದಿಂದ ಪವಿತ್ರವಾದ ಈ ಮಜ್ಲಿಸ್ನಲ್ಲಿ ಕುಳಿತುಕೊಂಡು ದಿಕ್ರಗಳಲ್ಲಿ ಭಾಗಿಯಾಗಿ ದುಆಗಳನ್ನು ನಿರೀಕ್ಷೆ ಮಾಡುತ್ತಾ ಕುಳಿತುಕೊಳ್ಳುವ ಈ ಸಂದರ್ಭದಲ್ಲಿ ಈ ಪವಿತ್ರವಾದ ಮಜ್ಲಿಸ್ನ ಸಂದೇಶವಾಗಿ ಕೆಲವೊಂದು ಮಾತುಗಳನ್ನು ಮಾತನಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಅಹ್ಲೆ ಸುನ್ನತ್ ವಲ್ ಜಮಾಅತಿನ ವಿವಿಧ ಸಂಘ ಕುಟುಂಬದ ನಾಯಕರಿದ್ದಾರೆ. ವಿಶೇಷವಾಗಿ ಅನಿವಾಸಿ ಕನ್ನಡಿಗರ ಹೆಮ್ಮೆಯ ಸಂಘಟನೆಯಾಗಿ ದೇಶ ವಿದೇಶಗಳಲ್ಲಿ ಹೆಸರನ್ನು ಗಳಿಸಿರುವ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಎನ್ನುವ ನಮ್ಮ ಪ್ರಮುಖ ಸಂಘಟನೆಯ ಸೌದಿ ರಾಷ್ಟ್ರೀಯ ಸಮಿತಿ ಅಧ್ಯಕ್ಷರಾದ ಯೂಸುಫ್ ಸಕಾಫಿಯವರು, ಕತರ ಸಮಿತಿ ಜನರಲ್ ಸೆಕ್ರೆಟರಿಯಾದ ಅಬ್ದುರ್ರಹೀಂ ಸಾಯದಿ ಅವರು, ಬೇರೆ ಬೇರೆ ಕಡೆಗಳಿಂದ ಸೌದಿ ಉಪಾಧ್ಯಕ್ಷರಾದ ಸಲೀಂ ಕನ್ನಾಡಿಯವರು, ಬಶೀರ್ ತಲಪಾಡಿಯವರು, ಈಗಾಗಲೇ ನಾವು ಸನ್ಮಾನ ಮಾಡಿರುವ ಕಬೀರ್ ಅವರು, ಹಜರತ್ ರವರ ವಿಶಾಲವಾದ ಆ ಸ್ನೇಹ ಪ್ರಪಂಚದ ವಿವಿಧ ಜನರು ಅವರ ಪ್ರಾರ್ಥನೆಯನ್ನು ನೇರವಾಗಿ ಅನುಭವಿಸಲಿಕ್ಕೆ ಈ ಒಂದು ಮಜ್ಲಿಸನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಅವರ ದುಆದ ನಿರೀಕ್ಷೆಯಲ್ಲಿ ಇವತ್ತು ನಾವಿದ್ದೇವೆ. SSFIನ ರಾಜ್ಯ ಕಾರ್ಯದರ್ಶಿಯಾದ ಸುಫಿಯಾನ್ ಸಕಾಫಿ ಅವರು ಈ ಒಂದು ಸಂಸ್ಥೆಯಲ್ಲಿ ಅಲ್ ಖಾದಿಶಾ ಎನ್ನುವ ಈ ಒಂದು ಬೃಹತ್ತಾದ ಸಂಸ್ಥೆ, ಆ ಸಂಸ್ಥೆಯ ಪ್ರಚಾರ ಕಾರ್ಯಕ್ರಮಗಳು ಬಹಳ ಉತ್ತಮ ರೀತಿಯಲ್ಲಿ ಇವತ್ತು ನಡೀತಾ ಇದೆ. ಈ ವೇದಿಕೆಯಲ್ಲಿರುವ ಎಲ್ಲ ನಾಯಕರು ಕೂಡ ಹಜರತ್ ರವರ ಒಂದು ಸಂಸ್ಥೆಯ ಪ್ರಚಾರಕರಾಗಿ ಗಲ್ಫಿನ ವಿವಿಧ ಕಡೆಗಳಲ್ಲಿ ಕಾರ್ಯಾಚರಣೆ ಮಾಡುವ ಮಹನೀಯರಾಗಿದ್ದಾರೆ. ಅಲ್ ಖಾದಿಸಾ ಎನ್ನುವ ಪವಿತ್ರ ನಾಮದಿಂದ ಸಾಮಾನ್ಯ ಯಾರಿಗೂ ಊಹಿಸಲು ಸಾಧ್ಯವಾಗದಷ್ಟು ದೊಡ್ಡ ವಿಶಾಲವಾದ ಭೂಮಿಯನ್ನು ಖರೀದಿಸಿ ಸರಿಸುಮಾರು 30 ಎಕರೆಯಷ್ಟು ಜಾಗವನ್ನು ಖರೀದಿ ಮಾಡಿ ಈ ಪ್ರದೇಶದಲ್ಲೊಂದು ಬೃಹತ್ತಾದ ಜ್ಞಾನ ನಗರಿಯನ್ನು ಹಜರತ್ ಕಾವಲ್ಕಟ್ಟೆ ಹಜರತ್ ಅವರು ಇವತ್ತು ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಜ್ಞಾನ ನಗರ, ಒಂದು ನಾಲೆಜ್ ಸಿಟಿ ಖಾದಿಶಾ ಎನ್ನುವ ಹೆಸರಲ್ಲಿ ಶೀಘ್ರದಲ್ಲಿ ಇನ್ಶಾ ಅಲ್ಲಾ ಇಲ್ಲಿ ತಲೆ ಎತ್ತಲಿದೆ. ಅದರ ಪ್ರಾಥಮಿಕ ಕಾರ್ಯಕ್ರಮಗಳು ಈಗಾಗಲೇ ಪ್ರಾರಂಭಗೊಂಡಿದೆ. ಅದರ ಕುರುಹುಗಳು ಈ ಮುತಾಲಿಮ ರೀತಿಯಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅಲ್ಲಾಹು ಹಜರತ್ರವರಿಗೆ ಇನ್ನಷ್ಟು ಶಕ್ತಿ, ಸಾಮರ್ಥ್ಯ, ಸಮೃದ್ಧಿಯನ್ನು ನೀಡಿ ಅವರ ಎಲ್ಲ ಚಟುವಟಿಕೆಗಳನ್ನು ಅಲ್ಲಾಹು ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ಮುನ್ನಡೆಸಲಿಕ್ಕೆ ತೌಫೀಕನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದೀರ್ಘವಾಗಿ ಮಾತಿಗೆ ಸಂದರ್ಭವಲ್ಲ. ಈ ಸಂದರ್ಭದಲ್ಲಿ ಜಲಾಲಿಯಾ ಎನ್ನುವ ಪವಿತ್ರವಾದ ದಿಕ್ರಿಗಳ ಮೂಲಕ ಅಲ್ಲಾಹನಿಗೆ ಸಮೀಪಸ್ಥರಾಗುವಂತಹ ಒಂದು ಕೆಲಸ, ಅಲ್ಲಾಹನಿಗೆ ಅತ್ಯಂತ ಹೆಚ್ಚು ಈ ಪ್ರಪಂಚದ ಇಷ್ಟವುಳ್ಳ ಕೆಲಸ ಅಂತ ಹೇಳಿದರೆ
ನಮ್ಮ ನಾಲಗೆ ಸದಾ ಸಮಯ ಅಲ್ಲಾಹನ ದಿಕ್ರಿಗಳಿಂದ ಅದು ನಿರಂತರವಾಗಿ ಒದ್ದೆಯಾಗ್ತಾ ಇರಬೇಕು. ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಲ್ಲಿ ಒಬ್ಬ ಸ್ವಹಾಬಿ ಬಂದು ಕೇಳಿದ ಒಂದು ಪ್ರಶ್ನೆ, ಯಾ ರಸೂಲಲ್ಲಾಹ್, ಇನ್ನ ಶರಾಯಿ ಅಲ್ ಇಸ್ಲಾಮಿ ಕದ್ ಕಸುರತ ಅಲೈ ಫಅಖ್ಬಿರ್ನಿ ಬಿಶೈಇನ್ ಅತಸಬ್ಬಸು ಬಿ, ಶರೀಅತ್ತಿನ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಶರೀಅತ್ತಿನ ಕೆಲಸಗಳು, ಧಾರ್ಮಿಕವಾದ ಕೆಲಸಗಳು ಬಹಳ ಇದೆ, ಎಲ್ಲವನ್ನು ಅನುಷ್ಠಾನ ಮಾಡಲಿಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಅಖ್ಬಿರ್ನಿ ಬಿಶೈಇನ್ ಅತಶಬ್ಬಸು ಬಿ, ಆ ಪೈಕಿ ಶ್ರೇಷ್ಠವಾದ ಒಂದು ನನಗೆ ಕಲಿಸಿಕೊಡಿ, ಎಲ್ಲ ಕಾಲಗಳಲ್ಲೂ ಕೂಡ ಅದನ್ನೇ ಪಾಲಿಸಿ ಮುಂದುವರಿಯುವ ಇತರ ಎಲ್ಲ ಶರಾಯಿಉಲ್ ಇಸ್ಲಾಂ, ಇಸ್ಲಾಮಿನ ಶರಾಯಿ ನಿಯಮಗಳನ್ನು ಪಾಲಿಸುವುದಕ್ಕೆ ಸಮಾನವಾದ ರೀತಿಯಲ್ಲಿರುವ ದೊಡ್ಡ ಒಂದು ಶ್ರೇಷ್ಠವಾದ ಕಾರ್ಯ ನನಗೆ ಕಲಿಸಿಕೊಡಿ ಅಂತ ಹೇಳಿದಾಗ, ಹುಜೂರ್ ಸೈಯದುನ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಉತ್ತರ, ಲಾ ಯಜಾಲು ಲಿಸಾನುಕ ರತುಬಂ ಮಿನ್ ಜಿಕ್ರಿಲ್ಲಾ, ನಿನ್ನ ನಾಲಗೆ ಸದಾ ಸಮಯ ಅಲ್ಲಾಹನ ನೆನಪುಗಳಲ್ಲಿ, ಅಲ್ಲಾಹನ ದಿಕ್ರಿಗಳಲ್ಲಿ, ಅಲ್ಲಾಹನ ಪ್ರಕೀರ್ತನೆಗಳಲ್ಲಿ ಸಕ್ರಿಯವಾಗಿ ಅದು ಯಾವತ್ತೂ ಕೂಡ ಹಸಿಯಾಗಿರಲಿ ಅಂತ ಶಫೀಉನ ರಸೂಲುಲ್ಲಾಹ್. ಯಾವ ಕೆಲಸ ಮಾಡಲಿಕ್ಕೂ ಕೂಡ ಅಧ್ವಾನ ಇದೆ, ಪರಿಶ್ರಮವಿದೆ, ಕಷ್ಟ ಇದೆ. ಅದೇ ಸಂದರ್ಭದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಕೊಟ್ಟಿರುವ ಈ ಒಂದು ಕೆಲಸ, ಯಾವುದೇ ಕಷ್ಟ ಇಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ, ಮೂಲಧನವನ್ನು ಹೂಡಿಕೆ ಮಾಡಬೇಕಾದ ಅಗತ್ಯವಿಲ್ಲ, ದೈಹಿಕವಾಗಿ ಪರಿಶ್ರಮ ಪಡಬೇಕಾದ ಅಗತ್ಯವಿಲ್ಲ, ಮಾನಸಿಕವಾಗಿ ತೊಂದರೆಗೊಳಗಾಗಬೇಕಾದ ಅಗತ್ಯವಿಲ್ಲ, ಯಾವುದಾದ್ರೂ ರೀತಿಯಲ್ಲಿ ತುಂಬಾ ಅಧ್ವಾನವನ್ನು ತೆಗೆಯಬೇಕಾದ ಅಗತ್ಯವಿಲ್ಲ, ಎಲ್ಲ ಇಸ್ಲಾಮಿ ಶರೈ ಕಾರ್ಯಗಳನ್ನು ಒಗ್ಗೂಡಿಸಿ ಸಂಕ್ಷಿಪ್ತವಾದ ರೀತಿಯಲ್ಲಿ ಅಲ್ಲಾಹನ ಪ್ರತಿಫಲವನ್ನು ಪಡೆಯಲಿಕ್ಕೆ ಮುಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಜೂರ್ ಹೇಳಿದ ಮಾತು ಯಾವುದು? ಲಾ ಯಜಾಲು ಲಿಸಾನುಕ ರತುಬಂ ಮಿನ್ ಜಿಕ್ರಿಲ್ಲ, ಎಲ್ಲ ಸಂದರ್ಭಗಳಲ್ಲೂ ಕೂಡ ನಿನ್ನ ನಾಲಗೆ ಅಲ್ಲಾಹನ ದಿಕ್ರಿನಿಂದ ಹಸಿಯಾಗಿರಲಿ. ಅಲ್ಲಾಹನ ದಿಕ್ರಿಗಳು ನಿರಂತರವಾಗಿ ಹೇಳುವಾಗ ಮಹಾತ್ಮರು ಹೇಳಿದ್ದಾರೆ, ಸಾಮಾನ್ಯವಾಗಿ ಜನರಿಗೆ ಅತ್ಯಂತ ಇಷ್ಟ ಯಾವುದು ಅಂತ ಕೇಳಿದರೆ ದುಆಗಳು. ಯಾರಾದರೂ ಏನಾದರೂ ದುಆ ಮಾಡಿದರೆ ಅತ್ಯಂತ ಹೆಚ್ಚು ಮಂದಿ ದುಆದ ಮಜ್ಲಿಸ್ಗೆ ಬರುವುದು ಯಾಕೆ ಅಂತ ಹೇಳಿದರೆ ತಮ್ಮ ಐಹಿಕವಾದ ಕೆಲಸಗಳನ್ನು ಈಡೇರಿಸಿಕೊಳ್ಳಿಕ್ಕೆ. ಈಮಾನ್ ಹೆಚ್ಚಾಗಿ ಇಸ್ಕೊಡು ಅಲ್ಲ ಅಂತ ಹೇಳುವಾಗ ಆಮೀನ್ ಅಂತ ಹೇಳಲಿಕ್ಕೆ ಕೆಲವರಿಗೆ ಇಂಟ್ರೆಸ್ಟ್ ಇರುವುದಿಲ್ಲ. ಸ್ವರ್ಗಕ್ಕೆ ನನ್ನನ್ನು ಪ್ರವೇಶ ಮಾಡು ಅಂತ ಹೇಳುವಾಗಲೂ ಕೂಡ ಆಮೀನ್ ಅಂತ ಹೇಳುವ ಆಸಕ್ತಿ ಹೆಚ್ಚಿನ ಜನರಿಗೆ ಇರುವುದಿಲ್ಲ. ನನ್ನ ಪಾಪವನ್ನು ಮನ್ನಿಸು ಅಂತ ಹೇಳುವಾಗಲೂ ಆಮೀನ್ ಅಂತ ಹೇಳುವ ಆಸಕ್ತಿ ಹೆಚ್ಚಿನವರಿಗೆ ಇರುವುದಿಲ್ಲ. ಅಲ್ಲಾ ನನ್ನ ಸಾಲವನ್ನು ಸಂದಾಯ ಮಾಡುವುದು ಹೇಳುವಾಗ ಆಮಿ ಆಮಿ ಆಮೀನ್ ಅಂತ ಹೇಳ್ತಾರೆ. ಅಲ್ಲಾ ನನ್ನ ರೋಗವನ್ನು ಶಮನ ಮಾಡಿಕೊಳ್ಳು ಅಂತ ಹೇಳುವಾಗ 10 ಬಾರಿ ಆಮೀನ್ 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 ಅಂತ ಹೇಳ್ತಾರೆ. ಅಂದರೆ ಜಿಕ್ರ ಮಜಲಿಸ್ಗಳಲ್ಲಿ, ಸಲಾತ್ ಮಜಲಿಸ್ಗಳಲ್ಲಿ, ದುಆ ಮಜಲಿಸ್ಗಳಲ್ಲಿ ಹೆಚ್ಚಿನ ಜನರು ಬರುವುದೇ ಇದಕ್ಕಾಗಿ. ಕಷ್ಟ ಇರೋರು ಮಾತ್ರ ಬರ್ತಾರೆ, ಕಷ್ಟ ಇಲ್ಲದವರು ಬರುವುದಿಲ್ಲ. ನನ್ನ ಶ್ರೀಮಂತ ಜನರು ಬರುವುದಿಲ್ಲ, ಸುಸ್ಥಿತಿಯಲ್ಲಿ ವಾಸ ಮಾಡುವವರು ಬರುವುದಿಲ್ಲ, ಆರೋಗ್ಯ ಉಳ್ಳವರು ಬರುವುದಿಲ್ಲ, ತೊಂದರೆ ಉಳ್ಳವರು ಬರುವುದಿಲ್ಲ. ಅವರೆಲ್ಲ ಆರಾಮವಾಗಿ ಬಿಸ್ನೆಸ್ ಮೇಲೆ ಬಿಸ್ನೆಸ್ ಮಾಡುತ್ತಾ ಅವರ ಅಭಿವೃದ್ಧಿಗಳನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅವರು ಇಂತಹ ಮಜ್ಲಿಸ್ಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವುದಿಲ್ಲ. ಅದೇ ಸಂದರ್ಭದಲ್ಲಿ ಯಾರು ಬರ್ತಾರೆ? ಐಹಿಕವಾದ ಅಗತ್ಯಗಳನ್ನು ಅಲ್ಲಾಹನ ಮುಂದೆ ಹೇಳಿಸಿ ಪರಿಹಾರ ಮಾಡಿಕೊಳ್ಳುವವರು ಹೆಚ್ಚಾಗಿ ಬರ್ತಾರೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಎಲ್ಲದಕ್ಕೂ ಕೂಡ ದುಆ ಅನ್ನು ಆಶ್ರಯಿಸುವುದು, ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವುದಕ್ಕಾಗಿ ಅಲ್ಲಾಹು ಇಷ್ಟಪಟ್ಟ ಜನರನ್ನು ಮಧ್ಯವರ್ತಿಗಳನ್ನಾಗಿ ಮಾಡಿಸಿಕೊಳ್ಳುವುದು, ಅದು ಇಸ್ಲಾಮಿನ ಒಂದು ಮೂಲಭೂತವಾದಂತಹ ಒಂದು ಸಿದ್ಧಾಂತ. ಅದರಲ್ಲಿ ಯಾವುದೇ ತಪ್ಪಿಲ್ಲ. ದುಆಗಳಿಗೆ ಹೋಗಿ ಐಹಿಕವಾದ ಕಾರ್ಯಗಳನ್ನು ಕೇಳಬಾರದು ಅಂತ ಇಲ್ಲ, ಕೇಳಬಹುದು. ಅದೇ ಸಂದರ್ಭದಲ್ಲಿ ನಾವು ಆಲೋಚನೆ ಮಾಡಬೇಕಾದ ವಿಚಾರ, ದುಆ ಅತ್ಯಂತ ಶ್ರೇಷ್ಠವುಳ್ಳದ್ದು, ವಿಕ್ರಗಳಿಗಾಗಿ ಹೆಚ್ಚು ಸಮಯವನ್ನು ವ್ಯಯಿಸುವುದು ಅತ್ಯಂತ ಶ್ರೇಷ್ಠವುಳ್ಳದ್ದು ಎನ್ನುವ ಚರ್ಚೆ ಉಲಮಾ ತಮ್ಮ ಗ್ರಂಥಗಳಲ್ಲಿ ಮಾಡಿದೆ. ಅದ್ದುಆಉ ಅಫ್ಜಲ್ ಅವಿ ಜಿಕ್ರ್, ಜಿಕ್ರ್ ಅಫ್ಜಲ ಅಥವಾ ದುಆ ಮಾಡುವುದು ಅಫ್ಜಲೋ ಅಂತ ಎನ್ನುವ ಪ್ರಶ್ನೆಗೆ ಉಲಮಾಗಳು ಹೇಳಿದ ಉತ್ತರ, ಅದ್-ಜಿಕ್ರು ಅಫ್ಜಲು ಮಿನ ದುಆ, ದುಆಗಿಂತ ಶ್ರೇಷ್ಠವಾಗಿದೆ ಜಿಕ್ರ್ ಎನ್ನುವುದು. ಸಾಮಾನ್ಯವಾಗಿ ಜಿಕ್ರ್ ಹೆಚ್ಚಾಗುವಾಗ ಕೆಲವರು ವಾಚ್ ನೋಡ್ತಾರೆ, ದುಆಯಪ್ಪ ಅಂತ ಹೇಳ್ತಾರೆ. ದುಆಗುವಾಗ ನಮ್ಮೆಲ್ಲ ಮನಸ್ಸಲ್ಲಿರುವ ಭಾವನೆಗಳು ಹಜರತಿಗೆ ಹೇಳಿ 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 ದುಆ ಮಾಡುವಾಗ ನನ್ನನ್ನೇ ಉದ್ದೇಶಿಸಿ ಹಜರತ್ ಹೇಳ್ತಾರೆ ಅಂದರೆ ಖುಷಿಯಾಗ್ತದೆ, ಹೃದಯ ಬೆಳಗ್ತದೆ, ಹೋಗುವಾಗ ಬಹಳ ತುಂಬ ಸಂತೋಷದಿಂದ ಮರಳ್ತಾರೆ.
ದಿಕ್ಕಿನ ಸ್ವಲ್ಪ ಹೆಚ್ಚಾದರೆ ಅದರಿಂದ ಕೆಲವರಿಗೆ ತೊಂದರೆ ಆಗ್ತದೆ. ಐಹಿಕವಾಗಿ ಅಂತಹ ಭಾವದವರು ಬರುವವರು ಇದ್ದಾರೆ. ಅದೇ ಸಂದರ್ಭದಲ್ಲಿ ಸಹೋದರರೇ, ದಿಕ್ಕರಿಗಿಂತ ಆಗಿಂತ ಶ್ರೇಷ್ಠವಾದ ಸ್ಥಾನವನ್ನು ಅಲ್ಲಾಹು ತಾಲ ದಿಕ್ಕರಿಗೆ ಕೊಟ್ಟಿದ್ದಾರೆ. ನಿಮ್ಮ ಸಮಸ್ಯೆಗಳೇನೇ ಇರಲಿ, ಹೃದಯದಲ್ಲಿ ಯಾವುದೇ ತೊಂದರೆಗಳಿರಲಿ, ಹೃದಯದಲ್ಲಿ ಯಾವುದೇ ಸಮಸ್ಯೆಗಳಿರಲಿ, ರೋಗ ಇರಲಿ, ಸಾಲ ಇರಲಿ, ಜೀವನದಲ್ಲಿ ಒಮ್ಮೆಯೂ ಪರಿಹಾರ ಮಾಡಲು ಸಾಧ್ಯವಾಗದ ಕಷ್ಟ ಕಾರ್ಪಣ್ಯಗಳಿರಲಿ, ಮುಹಮ್ಮದ್ ರಸೂಲುಲ್ಲಾಹಿ ಸೂರಕಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಲ್ಯಕುಲ್ ಲಿಸಾನುಕ್ಕೆ ರತುಬಂ ಎಂದಿಕ್ಕಿರಲಿಲ್ಲ, ನಿಮ್ಮ ನಾಲಗೆ ಯಾವತ್ತೂ ಕೂಡ ದಿಕ್ಕರುಗಳಿಂದ ಹಸಿಯಾಗಿರಲಿ ಅಂತ ಸೈಯದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ. ಆದ್ದರಿಂದ ಸಹೋದರೇ, ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂಗಾತಿ, ನಮ್ಮ ಜೀವನದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂಗಾತಿ, ನಮ್ಮ ಅತ್ಯಂತ ಶ್ರೇಷ್ಠವಾದ, ನಮ್ಮ ಜೊತೆಗೆ ಯಾವತ್ತೂ ಇರಬೇಕಾದಂತಹ ಒಬ್ಬ ಶ್ರೇಷ್ಠವಾದ ಫ್ರೆಂಡ್ಸ್, ಅದು ಯಾವುದು? ದಿಕ್ರುಲ್ಲಾಹ್. ಅಲ್ಲಾಹನ ದಿಕ್ರ ಎನ್ನುವುದು ಸದಾ ಕಾಲ ನಮ್ಮ ಜೊತೆಗಿದ್ದರೆ ಅದರ ಮಹತ್ವ ಬೇರೆ. ಜಲಾಲಿಯಾ ಎನ್ನುವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಉಳ್ಳಂತಹ ಒಂದು ಮಜಲಿಸ್, ಬಹುಶಃ ಈ ಪ್ರದೇಶದಲ್ಲಿ ಹಜರತ್ ಅದರ ಖಲೀಫರಾಗಿ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ದಿಕ್ಕರನ್ನು ನಾವಿಲ್ಲಿ ಆಲಿಸಿದ್ದೇವೆ. ಇದು ಯಾವುದು ದಿಕ್ರ? ಅಲ್ಲಾಹು ಸುಬ್ಹಾನಹು ವತಾಲಾನ ಸಮೀಪ್ಯವನ್ನು ಪಡೆದವರು ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಹೇಳುತ್ತಿದ್ದ ದಿಕ್ರ. ಮುಹಿದ್ದೀನ್ ರಾತಿ ಬಂದಿದೆ. ಮುಹಿದ್ದೀನ್ ರಾತಿ ಬಂದರೆ ಇನ್ನು ಒಂದು ವರ್ಷದಲ್ಲಿ ಒಂದು ಬಾರಿ ಮಾತ್ರ, ರಬಿಯುಲ್ಲಾಹರ ತಿಂಗಳಲ್ಲಿ 11 ಅಥವಾ ಇನ್ನಿತರ ದಿನಗಳನ್ನು ನಿಗದಿಪಡಿಸಿ ಮಸೀದಿಗಳಲ್ಲಿ ನಾವು ಹೇಳ್ತೇವೆ. ಶೇಖ್ ಜಿಲಾನಿ ಅಲಿ ಅಲ್ಲಾಹನ ದಿಕ್ರ, ಅಲ್ಲಾಹು ಹಾಲಿರಿ, ಅಲ್ಲಾಹು ನಾದಿರಿ, ಅಲ್ಲಾಹು ಶಾಹಿದಿ, ಅಲ್ಲಾಹು ಮಾಯಿ, ಅಂತಲ್ ಹಾದಿ ಅಂತಲ್ ಹಕೋ ಲೇಸಲ್ ಹಾದಿ ಇಲ್ಲಾಹು. ಶೇಖ್ ಮಹೀದ್ದೀನ್ ಅಬ್ದುಲ್ ಖಾದರುಲ್ ಜಿಲಾನಿ ಕದ್ದಸಲ್ಲಾಹು ಸಿರ್ರ, ಔಲಿಯಾ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿ. ಕುತುಬ್ ಮಾತ್ರವಲ್ಲ, ಕುತುಬ್ಗಳ ಕುತುಬ್. ಈ ಪ್ರಪಂಚದಲ್ಲಿ ಹುಟ್ಟುವಾಗಲೇ ಅಲ್ಲಾಹನ ಅತ್ಯಂತ ಶ್ರೇಷ್ಠವಾದ ಒಲಿಯಿನ ಪದವಿಯನ್ನು ಪಡೆದು ಹುಟ್ಟಿದಂತಹ ಒಬ್ಬ ಮಹಾತ್ಮ ಶೇಖ್ ಜಿಲಾನಿ ರಲಿ ಅಲ್ಲಾಹನು. ಹುಟ್ಟುವುದಕ್ಕೆ 100 ವರ್ಷಗಳ ಹಿಂದೆ ಅವರ ಹುಟ್ಟಿನ ಬಗ್ಗೆ ಒಳಮಾಗಲು ಪ್ರವಚನವನ್ನು ಮಾಡಿದ್ದಾಗಿ ಇಬ್ನು ಹಜರ್ ಹೈತಮಿ ರಲಿ ಅಲ್ಲಾಹನ ಫತಾವಲ್ ಕುಬ್ರಾದಲ್ಲಿ ಹೇಳಿದ್ದಾರೆ. ಒಂದು ಸಂದರ್ಭದಲ್ಲಿ ಹುಟ್ಟಿ ಬೆಳೆದು ಆಮೇಲೆ ಕೆಲಸಗಳನ್ನು ಮಾಡಿ ಪ್ರಯತ್ನಗಳನ್ನು ಮಾಡಿ ಇಜಾಜತ್ತನ್ನು ಸ್ವೀಕರಿಸಿ ಶೇಖ್ಗಳನ್ನು ಸಂಪರ್ಕಿಸಿ ಉನ್ನತವಾದ ಸ್ಥಾನಮಾನ ಪಡೆದದಲ್ಲ. ಕುಂತು ಕುತುಬ ಅನ್ಫಿ ನುತುಫತಿಲ್ ಆಬವಾಯಿ ಬವಾ ಮುದುವಿನ್ ಕುತುಬಾಯಿ ವನ್ನೋವರ್ ಬಾನಮ್ಮದೇಳಿಲುಂ ಕೇಳಿ ಮಿಗೈಂದೋವರ್. ಹುಟ್ಟುವಾಗ ಕುತುಬಾಗಿ ಬಂದರು. ಔಲಿಯಾ ಜಗತ್ತಿನಲ್ಲಿರುವ ವಿವಿಧ ಶ್ರೇಣಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಶ್ರೇಣಿಯಾಗಿದೆ ಕುತುಬ್. ಆ ಪದವಿಯನ್ನೇರಬೇಕಾದರೆ ಉಲಮಾಗಳು ನಿಗದಿಪಡಿಸಿರುವ ಸಾವಿರಾರು ಅರ್ಹತೆಗಳಿವೆ. ಆ ಅರ್ಹತೆಗಳಿದ್ದೂ ಕೂಡ ಪದವಿಯನ್ನು ಪಡೆಯಲೆಲ್ಲರಿಗೂ ಸಾಧ್ಯವಿಲ್ಲ. ಶೇಖ್ ಅಬ್ದುಲ್ ಖಾದರುಲ್ ಜಿಲಾನಿ ಕದ್ದಸಲ್ಲಾಹು ಸಿರ ಈ ಬೃಹತ್ತಾದ ಸ್ಥಾನವನ್ನು ಏರಿದರು. ತಂದೆಯ ಬೆನ್ನಿನಿಂದ ತಾಯಿಯ ಗರ್ಭಾಶಯಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ 100 ವರ್ಷಗಳ ಹಿಂದೆ ಇರಾನ್ನಲ್ಲಿ ಜಿಲಾನ್ ಎನ್ನುವ ಪ್ರದೇಶದಲ್ಲಿ ಆಧ್ಯಾತ್ಮಿಕ ಜಗತ್ತನ್ನು ಬೆಳಗುವ ಒಬ್ಬ ಮಹಾ ಸಂತ ಶ್ರೇಷ್ಠ ಹುಟ್ಟಿ ಬರುವುದಾಗಿ 100 ವರ್ಷಗಳ ಹಿಂದಿನ ಉಲಮಾಗಳು ಪ್ರವಚನ ಮಾಡಿದ್ದಾಗಿ, ಭವಿಷ್ಯ ನುಡಿದಾಗಿ ಇಮಾಮ್ ಇಬ್ನು ಹಜರ್ ತನ್ನ ಫತ್ವಾದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅಂತಹ ಉಲಮಾಗಳು ಅಲ್ಲಾಹನೊಂದಿಗೆ ತಮ್ಮ ಸಂಪರ್ಕವನ್ನು ನೆನೆ ನಿಲ್ಲಿಸಲು, ಅಲ್ಲಾಹದೊಂದಿಗೂ ತಮ್ಮ ಕನೆಕ್ಷನ್ ಅನ್ನು ಯಾವತ್ತೂ ಕೂಡ ಕೆಟ್ಟು ಹೋಗದೆ ಕಾಪಾಡಿಕೊಳ್ಳಲು ದಿನನಿತ್ಯ ಪಠಿಸಿದ್ದ ದಿಕ್ರಗಳಾಗಿದ್ದುವುದು. ಅದರ ಮೂಲಕ ಅಲ್ಲಾಹು ಅತ್ಯಂತ ಶ್ರೇಷ್ಠವಾದ ಸ್ಥಾನವನ್ನರಿಗೆ ಕರುಣಿಸಿದ. ಶೇಖ್ ಜಿಲಾನಿ ಕದ್ದಸಲ್ಲಾಹು ಸಿರ್ರಹುಲ್ ಅಜೀಜ್ ಬಹಳ ಧೈರ್ಯದಿಂದ ಕೇಳಿದರು, ನನ್ನ ಸ್ಥಾನವನ್ನು ತಲುಪಿದವರು ಈ ಜಗತ್ತಲ್ಲಿ ಯಾರಿದ್ದಾರೆ? ನಾನು ಮುಟ್ಟಿದ, ನಾನು ತಲುಪಿದ, ಈ ಆಧ್ಯಾತ್ಮಿಕವಾದ ಜಾಗವನ್ನು ತಲುಪಿದವರು ಈ ಜಗತ್ತಲ್ಲಿ ಯಾರಿದ್ದಾರೆ ಅಂತ ಧೈರ್ಯದಿಂದ ಕೇಳಲಿಕ್ಕೆ ಶೇಖ್ ಜಿಲಾನಿಗೆ ಸಾಧ್ಯ ಆಯಿತು. ಒಮನ್ ಫೀರಿ ಜಾಲಿಲ್ಲಾಹಿ ನಾಲಾ ಮಕಾನತಿ ವಜದಿ ರಸೂಲುಲ್ಲಾಹಿ ಫಿಲ್ ಅಸ್ಲಿ ರಬ್ಬಾನಿ. ನನ್ನ ಮುತ್ತಾತ ಸೈಯದನ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನ ತರಬಿಯತ್ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ಜಾಗವನ್ನು ತಲುಪಿದವರು ಅಲ್ಲಾಹನ ಪುರುಷರಲ್ಲಿ ಬೇರೆ ಯಾರಿದ್ದಾರೆ ಅಂತ ಕೇಳ್ತಾ ಇದ್ದಾರೆ ಶೇಖ್ ಜಿಲಾನಿ. ಆ ಸ್ಥಾನವನ್ನು ತಲುಪಬೇಕಾದರೆ ಎಲ್ಲಾ ಸಂದರ್ಭಗಳಲ್ಲೂ ಹೇಳಿ 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 ಅತ್ಯಂತ ಶ್ರೇಷ್ಠವಾದ ಪದವಿಯನ್ನು ಪಡೆದ ದಿಕ್ಕರಾಗಿತ್ತದು. ವರ್ಷದಲ್ಲಿ ಒಂದು ಬಾರಿ ಮಾತ್ರ ಅದನ್ನು ನಾವು ಹೇಳ್ತೇವೆ. ಹೇಳುವಾಗ ಅನೇಕ ಮಂದಿ
ಪತ್ರ ಮತ್ತು ಕರಿಗಾಗಿ ಬರ್ತಾರೆ. ಆ ಉದ್ದೇಶದಿಂದ ಬರ್ತಾರೆ. ನಮ್ಮ ಊರುಗಳಲ್ಲಿ ಗಲಾಟೆ ಆಗುವುದೇ ದಿಕ್ಕಿರಿನ ಬಗ್ಗೆ ಅಲ್ಲ, ರಾತಿಬಿನ ಬಗ್ಗೆ ಅಲ್ಲ, ಅದಕ್ಕೆ ಬೇಕಾಗಿ ನಾವು ನೀಡುವ ಪ್ರಸಾದದ ಬಗ್ಗೆ. 111 ಅಂತ ಮೌಲ್ಯ ಕಿತಾಬಲ್ಲಿ ಬರೆದಿದೆ. ಕೆಲವರು ಕೇಳ್ತಾರೆ ಉಸ್ತಾದ್ 111 ಎಷ್ಟು ಹೇಳುವುದು ಅಂತ. ಆದಷ್ಟು ಬೇಗ ಮುಗಿದ್ರೆ ಅಷ್ಟು ಖುಷಿ ಎಲ್ರಿಗೂ. ಆಲೋಚನೆ ಮಾಡಬೇಕು. ಜಲಾಲಿಯಾದ ಕಿರಣವು ಶ್ರೇಷ್ಠವಾದ ದಿಕ್ಕರನ್ನು ಹಜರತ್ತು ಒಂದು ತಿಂಗಳಿಗೊಂದು ಬಾರಿಲಿ ಸ್ಥಾಪಿಸಿದ್ದಾರೆ. ಬಹುಶಃ ನಾನು ಹೇಳಿದ ಯಾವುದೇ ನಿಯಮಗಳು ಕೂಡ ನಿಮಗೆ ಅಪ್ಲೈ ಆಗುವುದಿಲ್ಲ ಅಂತ ನಾನು ತಿಳಿಸಲು ಇಷ್ಟಪಡ್ತಾ ಇದ್ದೇನೆ. ನೀವು ಯಾರೂ ಕೂಡ ಐಹಿಕವಾದ ಕಾರಣಕ್ಕೆ ಬಂದಿಲ್ಲ, ರೋಗ ಶಮನಕ್ಕಾಗಿ ಬಂದಿಲ್ಲ, ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಬಂದಿಲ್ಲ. ನೀವೆಲ್ಲರೂ ಕೂಡ ದಿಕ್ಕರನ್ನು ಮಾತು ಉದ್ದೇಶಿಸಿ ಬಂದಿದ್ದೀರಿ. ದಿನದಲ್ಲಿ ಎಲ್ಲ ಬಾರಿ ಕೂಡ ದಿಕ್ಕರ ಹೇಳಲಿಕ್ಕೆ ಸಾಧ್ಯ ಇಲ್ಲ, ವಾರಕ್ಕೊಂದು ಬಾರಿ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ನಮ್ಮ ಊರುಗಳ ಮೊಹಲ್ಲಾಗಳ ನಮ್ಮ ಪರಿಸರದ ಒಂದೊಂದು ಕೇಂದ್ರಗಳಲ್ಲಿ ಅಲ್ಲಾಹನ ತೌಫೀಕಿನಿಂದ ನಮಗೆ ಶ್ರೇಷ್ಠವಾದ ಮಜಲಿಸ್ಗಳನ್ನು ಉಲಮಾಗಳು ಸಯ್ಯಿದುಗಳು ಸಂಘಟಿಸಿ ಕೊಡುತ್ತಿದ್ದಾರೆ. ಹಜರತ್ ರವರ ತಿಂಗಳಿಗೊಂದು ಬಾರಿ ನಡೆಯುವ ಜಲಾಲಿಯಾ ಮಜಲಿಸ್ ಪರಿಸರದಲ್ಲಿ ಮಾತ್ರ ಅಲ್ಲ, ಸುಫಿಯಾನ್ ಸಖಾಬ್ ಹೇಳಿದಾಗ ಜಗಳೂರು ಎನ್ನುವ ಕಡೆಯಿಂದ ಬಂದಿದ್ದಾರೆ. ನಾನು ಮಸೀದಿಗೆ ಬರುವಾಗ ಅನೇಕ ಮಂದಿ ಮೀಟ್ ಆದರು, ಜಗಳೂರಿಂದ ಬಂದಿದ್ದೇವೆ ಅಂತ ಹೇಳಿದರು. ಬಹಳ ದೊಡ್ಡ ದಾವಣಗೆರೆ ಜಿಲ್ಲೆಯ ಅತ್ಯಂತ ತುತ್ತ ತುದಿಯಿಂದ ಬಂದಿದ್ದಾರೆ, ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಇದೊಂದು ಅತ್ಯಂತ ಶುಭವಾದ ಸೂಚನೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸಹೋದರರೇ, ನಮಗೆ ಅಲ್ಲಾಹನ ಬಳಿ ಶ್ರೇಷ್ಠವಾದ ಸ್ಥಾನವನ್ನು ತಂದುಕೊಡುವ, ಅಲ್ಲಾಹನ ಹತ್ರ ನಮ್ಮನ್ನು ಅತ್ಯಂತ ಶ್ರೇಷ್ಠವಾಗಿ ಸಂಪರ್ಕ ಮಾಡಿಸುವ ಮಾಧ್ಯಮ ಅದು ಅಲ್ಲಾಹನ ದಿಕ್ರಿನಿಂದ ಯಾವತ್ತೂ ಕೂಡ ನಿಮ್ಮ ನಾಲಗೆ ಹಸಿಯಾಗಿರಬೇಕು ಅಂತ ಸೈಯದನ ಮೊಹಮ್ಮದುರ್ ರಸೂಲುಲ್ಲಾಹ್. ಒಂದು ಸಂದರ್ಭದಲ್ಲಿ ಪ್ರವಾದಿಗಳು ಹೇಳಿದ್ರು, ಅಲಾ ಉನಬ್ಬಿಕುಂ ಬಿಖೈರಿ ಅಮಾಲಿಕುಂ. ಸಹಾಬಿಗಳೊಂದಿಗೆ ಪ್ರವಾದಿಗಳು ಕೇಳ್ತಾ ಇದ್ದಾರೆ, ನಿಮ್ಮ ಅಮಲ್ಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಅಮಲ್ನ ಬಗ್ಗೆ ನಾನು ನಿಮಗೆ ವಿವರಿಸಿಕೊಡಲ. ಅತ್ಯಂತ ಶ್ರೇಷ್ಠವಾದ ಅಮಲ್ ಖೈರು ಅಮಾಲ್ ವಅಜ್ಕಾಹ ಇಂದ ಮಲೀಕಿಕುಂ, ನಿಮ್ಮ ಸೃಷ್ಟಿಕರ್ತನಾದ ಅಲ್ಲಾಹನ ಬಳಿ, ನಿಮ್ಮ ಒಡೆಯನ ಬಳಿ ಅತ್ಯಂತ ಸ್ಥಾನಮಾನವುಳ್ಳ ಯಾವುದೋ ಒಂದು ಅಮಲ್, ಒಂದು ಕರ್ಮವನ್ನು ನಾನು ನಿಮಗೆ ಕಲಿಸಿಕೊಡಲ. ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳ್ತಾ ಇದ್ದಾರೆ, ವಅರ್ಫಅಹಾ ಇಂದ ದರಜಾತಿ ದರಜಾತಿಕುಂ, ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸಲಿಕ್ಕೆ ಅತ್ಯಂತ ದೊಡ್ಡ ಕಾರಣವಾಗುವ ಒಂದು ಅಮಲನ್ನು ನಮಗೆ ಕಲಿಸಿಕೊಡಲ. ಖೈರುಲ್ ಲಕುಂ ಮಿನ್ ಇನ್ಫಾಕಿ ಜ್ಹಬಿ ವಲ್ ವರಿಕ್, ಸ್ವರ್ಣ ಬೆಳ್ಳಿಗಳನ್ನು ಚಿನ್ನ ಬೆಳ್ಳಿಗಳನ್ನು ದಾನ ಮಾಡುವುದಕ್ಕಿಂತಲೂ ಅತ್ಯಂತ ಶ್ರೇಷ್ಠವಾದ ಒಂದು ಕೆಲಸ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಹಾಬಿಗಳು ಹೇಳ್ತಾ ಇದ್ದಾರೆ, ಅಂತಹ ಒಂದು ಶ್ರೇಷ್ಠವಾದ ಕೆಲಸವನ್ನು ನಾನು ನಿಮಗೆ ಕಲಿಸಿಕೊಡ್ತೇನೆ. ವಖೈರುಲ್ ಲಕುಂ ಮಿನ್ ಅನ್ ತುಲ್ಕು ತಲ್ಕು ಅದುವಕುಂ ಫತದ್ರಿಬು ಅಯ್ನಾಕಹುಂ. ಧರ್ಮ ಸಮರ ನಡೆಯುತ್ತಿದ್ದ ಹಿಂದಿನ ಕಾಲಗಳಲ್ಲಿ, ಆ ಕಾಲಗಳಲ್ಲಿ ನೀವು ಧರ್ಮ ಸಮರಗಳಲ್ಲಿ ಏರ್ಪಟ್ಟು ನಿಮ್ಮ ವೈರಿಗಳೊಂದಿಗೆ ಮುಖಾಮುಖಿಯಾಗಿ ನೀವು ಅವರನ್ನು ಕೊಲ್ಲುವುದಕ್ಕಿಂತ ಶ್ರೇಷ್ಠವಾದ, ಅಥವಾ ಅವು ಎದುರಿಬು ಆಯ್ನಾಕಕುಂ, ಅವರು ನಿಮ್ಮ ಕತ್ತುಗಳನ್ನು ಸೀಳುವುದಕ್ಕಿಂತ ಶ್ರೇಷ್ಠವಾದ ಒಂದು ಅಮಲ್ ನಾನು ನಿಮಗೆ ಹೇಳಿಕೊಡ್ತೇನೆ ಅಂತ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಈ ಹದೀಸನ್ನು ನೋಡಿದರೆ ಇದಕ್ಕಿಂತ ಶ್ರೇಷ್ಠವಾದ ಯಾವುದೇ ಅಮಲ್ ಇಲ್ಲ. ಅತ್ಯಂತ ಉತ್ತಮವಾದ, ಪ್ರತಿಫಲಾರ್ಹವಾದ, ಉತ್ಕೃಷ್ಟವಾದ, ಶ್ರೇಷ್ಠವಾದ ಒಂದು ಅಮಲ್ ಅಲಾ ಉನಬ್ಬಿಕುಂ ಬಿಖೈರಿ ಅಮಾಲಿಕುಂ. ಇದನ್ನು ಕೇಳಿದಾಗ ಸಹಾಬಿಗಳು ಹೇಳಿದ್ರು, ಬಲಾ ಯಾ ರಸೂಲಲ್ಲಾ, ಅಂತಹ ಒಂದು ದಿಕ್ಕಿದ್ರೆ ನಮಗೆ ಹೇಳಿಕೊಡಿ, ಅಂತಹ ಒಂದು ಅಮಲ್ ಇದ್ರೆ ಹೇಳಿಕೊಡಿ. ಶ್ರೇಷ್ಠವಾದ ಅಮಲ್, ಅಲ್ಲಾಹನ ಬಳಿಯಲ್ಲಿ ಅತ್ಯಂತ ಉನ್ನತವಾದ ಸ್ಥಾನವುಳ್ಳ ಅಮಲ್, ನಮ್ಮ ಸ್ಥಾನಮಾನಗಳನ್ನು ಹೆಚ್ಚಿಸುವ ಒಂದು ಅಮಲ್, ವೈರಿಗಳೊಂದಿಗೆ ಧರ್ಮ ಸಮರಗಳಲ್ಲಿ ಮುಖಾಮುಖಿಯಾಗುವುದಕ್ಕಿಂತ ಶ್ರೇಷ್ಠವಾದ ಅಮಲ್, ಅಲ್ಲಾಹನ ಮಾರ್ಗದಲ್ಲಿ ಚಿನ್ನ ಬೆಳ್ಳಿಗಳನ್ನು ಖರ್ಚು ಮಾಡುವುದಕ್ಕಿಂತ ಶ್ರೇಷ್ಠವಾದ ಅಮಲ್. ಸುಹಾಬಿಗಳು ಆವೇಶದಿಂದ ಹೇಳಿದ್ರು, ಬಲಾ ಯಾ ರಸೂಲಲ್ಲಾ, ಹೇಳಿಕೊಡಿ ಪ್ರವಾದಿಗಳೇ, ಅಂತಹ ಒಂದು ಅಮಲ್ ಇದ್ದರೆ ಅದನ್ನು ನಾವು ಆದಷ್ಟು ಬೇಗ ಜಾರಿಗೆ ತರ್ತೇವೆ, ಮಾಡ್ತೇವೆ. ಆ ಸಂದರ್ಭದಲ್ಲಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದೇ ಒಂದು ಮಾತಿನಿಂದ ಉತ್ತರಿಸ್ತಾರೆ, ಕಾಲ ದಿಕ್ರುಲ್ಲಾಹಿ ತಾಲಾ, ಅದು ಅಲ್ಲಾಹನ ದಿಕ್ರ ಆಗಿದೆ. ಎಷ್ಟು ಈಸಿಯಾಗಿ ಸುಲಭದಲ್ಲಿ ನಮ್ಮ ಪಾರತ್ರಿಕ ಲೋಕದ ಸ್ಥಾನಮಾನಗಳನ್ನು ಹೆಚ್ಚಿಸುವ ಕೆಲಸಗಳನ್ನು ಅಲ್ಲಾಹು ತಾಲ ಕೊಟ್ಟಿದ್ದಾನೆ. ಅದೇ ಸಂದರ್ಭದಲ್ಲಿ ದಿಕ್ರ ಹೇಳುವಾಗ ಅದಕ್ಕೊಬ್ಬ ಮಾರ್ಗದರ್ಶನ ನಮಗೆ ಬೇಕು. ನಾವು ಯಾವುದಾದರೂ ಬುಕ್ಕನ್ನು ತೆಗೆದುಕೊಂಡು ಹೋಗಿ ದಿಕ್ರ ಹೇಳಿದ್ರೆ ಸಾಧ್ಯ ಆಗುವುದಿಲ್ಲ, ಅದಕ್ಕೆ ಲೈಸೆನ್ಸ್ ಇರಬೇಕು. ಎಷ್ಟೇ ದೊಡ್ಡ ಡ್ರೈವರ್ ಆದರೂ ಕೂಡ ಲೈಸೆನ್ಸ್ ಇರದೆ ಡ್ರೈವ್ ಮಾಡುವಂತಿಲ್ಲ, ಡ್ರೈವಿಂಗ್ ಸೀಟಲ್ಲಿ ಕುಳಿತುಕೊಳ್ಳುವಂತಿಲ್ಲ, ಗಾಡಿಯನ್ನು ಓಡಿಸುವಂತಿಲ್ಲ. ಅದು ಅತ್ಯಂತ ದೊಡ್ಡ ಅಪರಾಧ ಆಗ್ತದೆ. ಕಲಿಕೆಯಲ್ಲ, ಆ ಸ್ಕಿಲ್ ಅಲ್ಲ, ಅದಕ್ಕೆ ಬೇಕಾದಂತಹ ಕೌಶಲ್ಯವಲ್ಲ, ಅದನ್ನು ಅನುಷ್ಠಾನ ಮಾಡುವ
ಧಾರ್ಮಿಕವಾದ ಸಮ್ಮತಿ ಬಹಳ ಮುಖ್ಯ. ನಮಗೆ ಇದಕ್ಕಿರನಲ್ಲ, ಈ ಪುಸ್ತಕ ಒಂದು 10 ರೂಪಾಯಿ 25 ರೂಪಾಯಿ ಕೊಟ್ಟರೆ ಪುಸ್ತಕ ಸಿಗ್ಬೋದು. ಜಲಾರಾತಿ ಪುಸ್ತಕ ಒಳ್ಳೆ ಆಡಲಿಕ್ಕೆ ಸಾಧ್ಯವಾಗುವವರಿಗೆ ಸುಂದರವಾಗಿ ಹಾಡಬಹುದು, ಹಾಡಿ ಹೇಳ್ಬೋದು. ಇದು ಮಾಡಿದರೆ ನಿಮಗೆ ಇದರಿಂದ ಸಿಗುವಂತಹ ಫಲ ಸಂಪೂರ್ಣವಾಗಿ ಸಿಗಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಲೈಸೆನ್ಸ್ ಬೇಕು. ಲಕಿಂಬಿ ಅರ್ಬಾಬಿಹಾ, ಅದರ ನಿಬಂಧನೆ ಯಾವುದು? ಲಕಿಂಬಿ ಅರ್ಬಾಬಿಹಾ, ಅರ್ಬಾಬ್ ಅದರ ಒಡೆಯರಿಂದ, ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಿಂದ ನಿಮಗೆ ಸಮ್ಮತಿ ಸಿಗಬೇಕು. ಅವರ ಜತೆ ನೀವು ಸೇರಿ ಹೇಳಬೇಕು, ಅವರು ನಿಮ್ಮ ಮುಂದೆ ನಾಯಕತ್ವವನ್ನು ಕೊಡಬೇಕು, ನೀವು ಆಧ್ಯಾತ್ಮಿಕವಾಗಿ ಅವರ ಜೊತೆ ಪ್ರಯಾಣ ಮಾಡಬೇಕು. ಆಗ ಮಾತ್ರ ಸರಿಯಾದ ಪ್ರತಿಫಲ ಸಿಗಲಿಕ್ಕೆ ನಿಮ್ಮಿಂದ ಸಾಧ್ಯ ಸಹೋದರರೇ. ಆದ್ದರಿಂದಲೇ ಈ ಮಜಲಿಸ್ಗೆ ನಾವು ಬಂದಿದ್ದೇವೆ. ಈ ಮಜಲಿಸ್ನಲ್ಲಿ ಒಟ್ಟಾಗಿ ಕುಳಿತುಕೊಂಡು ಸಾಮೂಹಿಕವಾಗಿ ನಾವು ಇದನ್ನು ಹೇಳ್ತಾ ಇದ್ದೇವೆ. ಇಲ್ಲದಿದ್ದರೆ ಇದಕ್ಕೆ ಈ ಫಲ, ಈ ಪ್ರತಿಫಲ ಖಂಡಿತವಾಗಿಯೂ ಸಿಗುವುದಿಲ್ಲ. ಯಾವುದೇ ದಿಕ್ಕರಾದರೂ ಕೂಡ ಅದಕ್ಕೆ ಬೇಕಾದ ಸಮ್ಮತಿಯನ್ನು, ಆಧ್ಯಾತ್ಮಿಕವಾದ ಸಮ್ಮತಿಯನ್ನು ಪಡೆಯಬೇಕು. ಸೈಯದನ ತಾಜುಲ್ ಉಲಮಾ ಕದ್ದಸಲ್ಲಾಹು ಸಿರ್ರಹ್ ಎಷ್ಟೋ ಮಜಲಿಸ್ಗಳಲ್ಲಿ ದುಆ ಮಾಡುವ ಸಂದರ್ಭಗಳಲ್ಲಿ, ನಸೀಹತ್ ಮಾಡುವ ಸಂದರ್ಭಗಳಲ್ಲಿ ಕೆಲವು ಸಲಾತ್ಗಳನ್ನು ಹೇಳಿಕೊಡ್ತಾ ಇದ್ರು. ಆ ಸಲಾತ್ಗಳನ್ನು ಹೇಳಿಕೊಟ್ಟು ನಿಮಗೆಲ್ಲರಿಗೂ ನಾನು ಇಜಾಜತ್ ಆಮ್ಮ ಸಾಮಾನ್ಯವಾದ ಸಮ್ಮತಿಯನ್ನು ಕೊಟ್ಟಿದ್ದೇನೆ ಅಂತ ಹೇಳಿ ಅದರ ಇಜಾಜತನ್ನು ಕೊಡ್ತಾ ಇದ್ರು. ಆ ಮೂಲಕ ಒಬ್ಬ ಮಹಾ ಗುರುವಿನ ಸಮ್ಮತಿಯೊಂದಿಗೆ ಮಾಡುವ ದಿಕ್ಕಿರಿಗಿರುವ ಪ್ರತಿಫಲ, ಪುಸ್ತಕಗಳನ್ನು ನೋಡಿ ನಾವು ಹೇಳುವ ದಿಕ್ಕಿರಿಗಳಿಗೆ ಖಂಡಿತವಾಗಿರುವುದಿಲ್ಲ. ನಮ್ಮ ಮುಂದೆ ಒಬ್ಬ ಆಧ್ಯಾತ್ಮಿಕವಾದ ಗುರು ಇರಬೇಕು. ಮುಂದಕ್ಕೆ ಗುರುವಿದ್ದ, ಹಿಂದಕ್ಕೆ ಗುರುವಿದ್ದ, ಮುಂದಕ್ಕೆ ಗುರಿಯಿತು, ನುಗ್ಗಿದುದು ಧೀರದಂಡು ಅಂತ ಕುವೆಂಪು ಅವರು ಹೇಳಿದ ಹಾಗೆ ಮುಂದಕ್ಕೊಬ್ಬ ಗುರು ಬೇಕು. ಆ ಗುರುವಿನ ಹಿಂದೆ ನಿಷ್ಠಾವಂತರಾದ, ಅನುಸರಣವುಳ್ಳ, ಅತ್ಯಂತ ಉತ್ತಮವಾದ ಅನುಯಾಯಿಗಳ ಹಿಂಡಿರಬೇಕು. ಅವರು ಅತ್ಯಂತ ನಿಷ್ಠೆಯಿಂದ ನಾಯಕರನ್ನು ಒಪ್ಪಿಕೊಂಡು ಮುಂದಕ್ಕೆ ಹೋಗುವಂತಹ ಒಂದು ರೀತಿಯಲ್ಲಿ ಬಾಳಬೇಕು. ಪವಿತ್ರವಾದ ಅಹ್ಲು ಸುನ್ನತಿ ವಲ್ ಜಮಾಅ ಈ ಒಂದು ಪರಂಪರೆಯು ನಮಗೆ ಸೂಚಿಸ್ತಾ ಇದೆ. ನಾವೊಬ್ಬ ಬಲಿಷ್ಠವಾದ ನಾಯಕರುಗಳ ಹಿಂದೆ ನಮ್ಮನ್ನು ನಾವು ಸ್ಥಾಪಿಸಿಕೊಂಡಿದ್ದೇವೆ. ನಮ್ಮ ಧರ್ಮವನ್ನು, ನಮ್ಮ ದೀನನ್ನು, ನಮ್ಮ ವಿಶ್ವಾಸವನ್ನು ಯಾರಿಗೂ ಕೂಡ ಬಿಟ್ಟುಕೊಡದ ರೀತಿಯಲ್ಲಿ ನಾವೊಂದು ಸಂಘ ಶಕ್ತಿಯಾಗಿ ಮುಂದಕ್ಕೆ ಹೋಗ್ತಾ ಇದ್ದೇವೆ. ಕಾವಲ್ಘಟ್ಟ ಹಸರತ್ರವರು 2 ವರ್ಷಗಳ ಕಾಲ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಅಧ್ಯಕ್ಷರಾಗಿದ್ದವರು, ಎಸ್ಎಸ್ಎಫ್ನ ಒಬ್ಬ ಮಾಜಿ ಅಧ್ಯಕ್ಷನಾಗಿ ಯಾವ ಸಂದೇಶವನ್ನು ಸಮಾಜಕ್ಕೆ ಅವರು ಕೊಟ್ಟಿದ್ದಾರೆ? ವಿಶ್ವಾಸದಲ್ಲಿ ನಾವೆಲ್ಲರೂ ಕೂಡ ಏಕ ಸಿದ್ಧಾಂತವನ್ನು ಹೊಂದಿದ್ದೇವೆ. ನಮ್ಮಲ್ಲಿ ಶಾಫಿಗಳು, ಹನಫಿಗಳು, ಹಂಬಲಿಗಳು, ಮಾಲಿಕಿಗಳು, ಮಾತುರೀದಿಗಳು, ಆಶಾರಿಯಗಳು ಎಂಬ ಯಾವುದೇ ವ್ಯತ್ಯಾಸವಿಲ್ಲ. ಅದೇ ಸಂದರ್ಭದಲ್ಲಿ ಪಾರಂಪರ್ಯದಿಂದ ಬಂದಂತಹ ಯಾವುದೇ ರೀತಿಯ ವಿಶ್ವಾಸಗಳಿಗೆ ವಿರುದ್ಧವಾದ ವಾದಗಳನ್ನು ನಾವು ಅಂಗೀಕಾರ ಮಾಡುವುದಿಲ್ಲ. ಕಾವಲ್ಘಟ್ಟ ಮಸೀದಿ ಹೋದಾಗ ತುಂಬಾ ಖುಷಿಯಾಯಿತು. ಅಲ್ಲಲ್ಲಿ ಬೋರ್ಡ್ ಕಾಣಲಿಕ್ಕೆ ಸಾಧ್ಯ ಆಯಿತು. ಇದು ಸುನ್ನತ್ ಜಮಾತನ ಮಸೀದಿ, ಇದು ಅಹ್ಲು ಸುನ್ನತ್ ಜಮಾತನ ಪರಂಪರೆಗೆ ಸೇರಿದ ಮಸ್ಜಿದ್. ಇಲ್ಲಿ ಯಾವ ಯಾವ ಪಂಗಡಗಳಿಗೆ ಏನೇನು ಅವಕಾಶ ಇಲ್ಲ ಎನ್ನುವುದರ ಬಗ್ಗೆ ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಬರೆದಿದ್ರು. ಆ ಮೂಲಕ ಪವಿತ್ರವಾದ ಅಹ್ಲು ಸುನ್ನತ್ ಜಮಾತ್ ಎನ್ನುವ ಉಜ್ವಲವಾದ ಪರಂಪರೆಯನ್ನ ನಾವು ಬಿಗಿಯಾಗಿ ಹಿಡಿದುಕೊಂಡು ಉಲಮಾಗಳ ಸಾಧಾತ್ಯಗಳ ಜತೆಯಲ್ಲಿ ಮುನ್ನಡೆಸುವಂತಹ ಒಂದು ಸಿದ್ಧಾಂತವನ್ನಲ್ಲಿ ಪ್ರಕಟಪಡಿಸಿದ್ರು. ಸಹೋದರರೇ, ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ರೀತಿ ಆಧ್ಯಾತ್ಮಿಕ ಗುರುಗಳನ್ನು ನಮಗೆ ಅಲ್ಲಾಹು ತಆಲಾ ಮಾಡಿಕೊಟ್ಟಿದ್ದಾನೆ, ಸೃಷ್ಟಿಸಿಕೊಟ್ಟಿದ್ದಾನೆ. ಯಾಕೆಂತ ಹೇಳಿದರೆ ಮುಸ್ಲಿಂಗಳಾದ ನಮ್ಮ ಪಾಲಿಗೆ ಅಲ್ಲಾಹು ಸುಬ್ಹಾನಹು ತಆಲಾ ನೇರವಾಗಿ ಇಳಿದು ಬರುವುದಿಲ್ಲ. ನಮಗೆ ಅಲ್ಲಾಹನನ್ನು ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ, ಅಲ್ಲಾಹನನ್ನು ಮುಟ್ಟಲಿಕ್ಕೆ ಸಾಧ್ಯವಾಗುವುದಿಲ್ಲ, ಅಲ್ಲಾಹನನ್ನು ನೇರವಾಗಿ ಮಾತನಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅಲ್ಲಾಹನ ಲಿಖಾಅನ್ನು ಯಾರಾದರೂ ಬಯಸುವುದಾದರೆ ಫಲ್ಯಅಮಲ್ ಅಮಲನ್ ಸಾಲಿಹನ್ ವಲಾ ಯುಶ್ರಿಕ್ ಬಿಇಬಾದತಿ ರಬ್ಬಿಹಿ ಅಹದಾ. ಸೂರತ್ ಅಲ್ ಕಹ್ಫ್ನಲ್ಲಿ ಅಲ್ಲಾಹು ಬಹಳ ವ್ಯಕ್ತವಾಗಿ ಹೇಳಿದ್ದಾನೆ, ನೀವು ಯಾರಾದರೂ ಅಲ್ಲಾಹನ ಲಿಖಾಅನ್ನು ಬಯಸುವುದಾದರೆ ವರ್ಷಾನುಗಟ್ಟಲೆ ಮಸೀದಿಗಳಲ್ಲಿ ನಿಂತುಕೊಂಡು ಅಲ್ಲಾಹು ಅಕ್ಬರ್ ಅಂತ ಹೇಳಿ ನೀವು ನಮಾಜು ಮಾಡುವಾಗ, ಅಲ್ಲಾಹನಲ್ಲಿ ಪ್ರಾರ್ಥನೆ ಮಾಡುವಾಗ, ಕಾಣದ ಅಲ್ಲಾಹನಿಗೆ ನಿಷ್ಠೆಯನ್ನು ತೋರುವಾಗ, ನಿಮ್ಮ ಇಬಾದತ್ಗಳ ಕೇಂದ್ರ ಬಿಂದುವಾಗಿ ಅಲ್ಲಾಹನನ್ನು ಪ್ರತಿಷ್ಠಾಪನೆ ಮಾಡುವಾಗ ಆ ಅಲ್ಲಾಹನನ್ನು ಕಾಣಲು ಇಹಲೋಕದಲ್ಲಿ ನಿಮಗೆ ಸಾಧ್ಯವಿಲ್ಲ. ಅಲ್ಲಾಹನೊಂದಿಗೆ ಮಾತನಾಡಲು ಸಾಧ್ಯವಿಲ್ಲ, ಅಲ್ಲಾಹನನ್ನು ಮುಟ್ಟಲು ಸಾಧ್ಯವಿಲ್ಲ, ಅಲ್ಲಾಹನನ್ನು ಸಂದರ್ಶನ ಮಾಡಲು ಸಾಧ್ಯವಿಲ್ಲ. ಅದೇ ಸಂದರ್ಭದಲ್ಲಿ ಅಲ್ಲಾಹು ತನ್ನ ಕೆಲಸಗಳನ್ನು ಈ ಪ್ರಪಂಚದಲ್ಲಿ ನಿರ್ವಹಣೆ ಮಾಡುವುದಕ್ಕಾಗಿ ತನ್ನ ಖಾಸಾದ ಜನರನ್ನು ಈ ಪ್ರಪಂಚಕ್ಕೆ ಕಲಿಸಿಕೊಟ್ಟಿದ್ದಾನೆ. ಇನ್ನಲ್ಲಾಹ ಇನ್ನಲಿಲ್ಲಾಹಿ ಖಲ್ಕನ್ ಖಲಕಹುಂ ಲಿಹವಾಇಜಿನ್ನಾಸ್.
ಇನ್ನ ಲಿಲ್ಲಾಹಿ ಖಲ್ಕನ್ ಖಲಕಹುಂ ಲಿಹವಾಯಿಜಿನ್ ನಾಸ್, ಜನರ ಸಂಕಷ್ಟಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಅಲ್ಲಾಹು ಸುಬ್ಹಾನಹು ವ ತಾಲಾ ಕೆಲವು ಜನರನ್ನ ಈ ಪ್ರಪಂಚದಲ್ಲಿ ಸೃಷ್ಟಿಸಿಟ್ಟಿದ್ದಾನೆ. ಯಫ್ಝಉನ್ ನಾಸು ಇಲೈಹಿಂ ಫಿ ಹವಾಯಿಜಿಹಿಂ, ಜನರು ತಮ್ಮ ಸಂಕಷ್ಟಗಳನ್ನು ಹೇಳುವುದಕ್ಕಾಗಿ ಅವರ ಬಳಿ ತೆರಳುತ್ತಾರೆ. ಉಲಾಯಿಕ ಹುಮುಲ್ ಆಮಿನೂನ ಮಿನ್ ಅಜಾಬಿಲ್ಲಾಹ್, ಅವರು ಪಾರ್ವತ್ರಿಕ ಲೋಕದಲ್ಲಿ ಸರ್ವ ಶಿಕ್ಷೆಗಳಿಂದಲೂ ಕೂಡ ಮುಕ್ತರಾಗಿರ್ತಾರೆ. ನೋಡಿ, ಇಸ್ಲಾಮಿನ ಚರಿತ್ರೆಗಳನ್ನು ಪರಿಶೀಲನೆ ಮಾಡಿ ನೋಡಿದರೆ ಈ ಒಂದು ಪರಂಪರೆಯನ್ನು ಕಾಣಲಿಕ್ಕೆ ಸಾಧ್ಯವಾಗಬಹುದು. ನಮ್ಮ ಅತ್ಯಂತ ದೊಡ್ಡ ಗುರು, ನಮ್ಮ ಅತ್ಯಂತ ದೊಡ್ಡ ವಲಿ, ನಮ್ಮ ಅತ್ಯಂತ ದೊಡ್ಡ ವಸೀಲ ಸೈಯದನಾ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅಲ್ಲಿರುವ ಸರ್ವ ಸಮಸ್ಯೆಗಳು ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಪರಿಹಾರವಾಗಿದ್ದರು. ಜನರು ಧಾರ್ಮಿಕವಾದ ವಿಚಾರಗಳನ್ನು ಮಾತ್ರವಲ್ಲ, ಎಲ್ಲ ವಿಚಾರಗಳನ್ನು ಕೂಡ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಬಳಿ ಹೋಗಿ ಹೇಳಿಕೊಳ್ತಾ ಇದ್ರು. ಮಳೆ ಇಲ್ಲದ ಹೇಳಿದಾಗ ಮಳೆಯನ್ನು ಕೇಳ್ತಾ ಇದ್ರು. ರೋಗ ಬಂದಾಗ ರೋಗ ಶಮನಕ್ಕಾಗಿ ಪ್ರವಾದಿಗಳ ಬಳಿ ಹೋಗ್ತಾ ಇದ್ರು. ಸಮಸ್ಯೆಗಳು ಬಂದಾಗ ಸಮಸ್ಯೆಯನ್ನು ಹೇಳಿಕೊಳ್ಳಿಕ್ಕೆ ಹೋಗ್ತಾ ಇದ್ರು. ಕೇವಲ ಮಸೀದಿಗಳಿಗೆ ಹೋಗಿ ಮಸಾಲೆ ಕಲಿತದ್ದು ಮಾತ್ರವಲ್ಲ, ಧಾರ್ಮಿಕವಾದ ಉಪದೇಶವನ್ನು ಕೇಳಿದ್ದು ಮಾತ್ರವಲ್ಲ, ಹಿಂದೆ ನಿಂತು ನಮಾಜು ಮಾಡಿದ್ದು ಮಾತ್ರವಲ್ಲ, ಮತ್ತೇನು ಮಾಡ್ತಾ ಇದ್ರು, ಎಲ್ಲ ಕೆಲಸಗಳಿಗೂ ಕೂಡ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಸಂಪರ್ಕ ಮಾಡ್ತಾ ಇದ್ರು. ವಲೈಸ ಲನಾ ಇಲ್ಲಾ ಇಲೈಕ ಫಿರಾರುನ ವಐನ ಫಿರಾರುನ್ ನಾಸ್ ಇಲ್ಲಾ ಇಲರ್ ರುಸುಲಿ, ಅವ್ರು ಹೇಳ್ತಾ ಇದ್ರು, ಪ್ರವಾದಿಗಳೇ ತಮ್ಮ ಬಳಿಗಲ್ಲದೆ ಇನ್ನಾರ ಬಳಿಗೆ ನಾವು ಹೋಗಬೇಕು. ಅವರ ಸಮಸ್ಯೆಗಳನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಳಿ ಹೋಗಿ ಪರಿಹಾರ ಮಾಡಿಸಿಕೊಳ್ತಾ ಇದ್ರು. ಆ ಪರಂಪರೆ ಮುಂದಿನ ಕಾಲಕ್ಕೂ ಕೂಡ ಮುಂದುವರಿಯಿತು. ಮಸೀದಿಗಳು ಕೇಂದ್ರವಾಗಿ ಉಲಮಾಗಳು, ಸ್ವಾಲಿಹಿಗಳು, ಔಲಿಯಾಗಳು ಕಾರ್ಯಾಚರಣೆ ಮಾಡಿದರು. ಮಸೀದಿಗಳು ಕೇಂದ್ರವಾಗಿ ಆಧ್ಯಾತ್ಮ ಪುರುಷರು ನಮಗೆ ನಾಯಕತ್ವವನ್ನು ಕೊಟ್ಟರು. ಇಸ್ಲಾಮಿನ ಪರಂಪರೆಯನ್ನು ಗಮನಿಸಿ ನೋಡಿ, ಎಲ್ಲಿ ಮಸೀದಿ ಇದೆಯೋ ಅಲ್ಲಿ ಸಮೀಪದಲ್ಲೊಂದು ದರ್ಗಾವನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಇಸ್ಲಾಮಿನ ಪರಂಪರೆ ಜಗತ್ತಿನ ಶ್ರೇಷ್ಠವಾದ ಮಸೀದಿಗಳಲ್ಲಿ ಮೂರು ಮಸೀದಿಗಳಲ್ಲೊಂದಾದ ಪವಿತ್ರವಾದ ಮದೀನಾ ಮಸೀದ್ ನಬವಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಆ ಮಸೀದ್ ನಬಿಯ ಸಮೀಪದಲ್ಲೊಂದು ದರ್ಗ ಇದೆ. ಆ ದರ್ಗದಲ್ಲಿ ಉರೂಸ್ ಇದೆ ಅಂತ ಹೇಳ್ತಾರೆ. ಉರೂಸ್ ಅಂತ ಹೇಳಿದರೆ ಏನು? ಯಾವತ್ತೂ ಜಿಯಾರತ್ಗೆ ಯಾರೂ ಬರುವುದಿಲ್ಲ. ಯಾರಾದರೂ ದಾರಿಯಲ್ಲಿ ಹೋಗುವವರು ಅಸ್ಸಲಾಮು ಅಲೈಕುಮ್ ಅಂತ ದಾರಿಯಲ್ಲಿ ಕಾರನ್ನು ಬಸ್ಸನ್ನು ನಿಲ್ಲಿಸದೆ ಕೈಯಿಂದ ಈಗ ಆಜ್ಞೆ ಮಾಡಿ ಅಸ್ಸಲಾಮು ಅಲೈಕುಮ್ ಯಾ ವಲಿಯಲ್ಲಾ ಅಂತ ಹೇಳಿ ಹೋಗ್ತಾರೆ. ಅದೇ ಸಂದರ್ಭದಲ್ಲಿ ಇರುವ ಔಲಿಯಾಗಳನ್ನು ಸರಿಯಾಗಿ ಪರಿಚಯ ಮಾಡಿಕೊಟ್ಟು ಆ ಪರಿಚಯ ಮಾಡಿಕೊಟ್ಟ ಔಲಿಯಾಗಳ ಬಳಿ ಜನರನ್ನು ಕರೆತರುವುದಕ್ಕಾಗಿ, ಸಜ್ಜನರೊಂದಿಗೆ ಸಂಪರ್ಕ ಮಾಡಿಸುವುದಕ್ಕಾಗಿ, ಯೂಸುಫ್ ಸಕಾಫಿದನ್ನು ಉದ್ಘಾಟನಾ ಭಾಷಣದಲ್ಲಿ ಹೇಳಿದ ಹಾಗೆ ಸಜ್ಜನರ ಸಂಪರ್ಕವನ್ನು ಮಾಡಿಸುವುದಾಗಿ, ಮುಜಾಲ ಸಾತು ಸ್ವಾಲಿಹೈನಲ್ ಫುದ್ದಲ, ಅದಕ್ಕಾಗಿ ನಾವು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗ್ತದೆ, ನೋಟಿಸ್ ಪ್ರಿಂಟ್ ಮಾಡಬೇಕಾಗ್ತದೆ, ಡೆಕೋರೇಷನ್ ಮಾಡಬೇಕಾಗ್ತದೆ. ಸಜ್ಜನರ ಬಳಿಗೆ ಜನರನ್ನು ತರುವ ಕೆಲಸಗಳನ್ನು ನಾವು ಪರಿಣಾಮಕಾರಿಯಾಗಿ ಮಾಡಬೇಕಾಗ್ತದೆ. ಹುಜೂರ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹರನ್ನ ಸಂದರ್ಶನ ಮಾಡಲಿಕ್ಕೆ ಮಿಅ್ರಾಜಿನ ದಿನ ಹೋದರು. ಎಲ್ಲಿ ಅಲ್ಲಾಹು ಸಿಗ್ತಾನೆ? ಅಲ್ಲಾಹನಿಗೆ ಖಾಸಾದ ಜಾಗ ಇದೆಯಾ? ಅಲ್ಲಾಹನಿಗೆ ಆಫೀಸ್ ಇದೆಯಾ? ಅಲ್ಲಾಹನನ್ನು ಭೇಟಿಯಾಗಲಿಕ್ಕೆ ಯಾವುದಾದ್ರೂ ಮೀಟಿಂಗ್ ಪಾಯಿಂಟ್ ಇದೆಯಾ? ಮತ್ತೆ ಕಾಬ ಕೌಸೈನ ಹತ್ತಿರ ಹೋಗಿ ಸಿದ್ರತುಲ್ ಮುಂತಹಾದ ಬಳಿ ಬಂದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನನ್ನು ಭೇಟಿ ಮಾಡಿದ್ದಾಗಿ ನಮಗೆ ಇಸ್ಲಾಮಿ ಇತಿಹಾಸದಲ್ಲಿ ಕಾಣುವಾಗ, ಕುರ್ಆನಕ್ಕೆ ಸಾಕ್ಷ್ಯವನ್ನು ಒದಗಿಸುವಾಗ, ಸ್ಪಷ್ಟವಾದ ಹದೀಸ್ಗಳಲ್ಲಿ ಆ ಉಲ್ಲೇಖಗಳನ್ನು ಕಾಣುವಾಗ ಒಂದು ಮಾತನ್ನು ಗಮನಿಸಬೇಕು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಭೇಟಿಯಾಗಲಿಕ್ಕೆ ಅಲ್ಲಾಹು ನಿಗದಿ ಮಾಡಿದ ಜಾಗವಾಗಿದೆ ಸಿದ್ರತುಲ್ ಮುಂತಹ. ಯಾಕೆಂದರೆ ಆ ಜಾಗವನ್ನು ಅಲ್ಲಾಹು ಅಲಂಕಾರ ಮಾಡಿದ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೋಗುವುದಕ್ಕಾಗಿ ಆ ಮರವನ್ನು ಅಲ್ಲಾಹು ಸಂಪೂರ್ಣವಾಗಿ ಡೆಕೋರೇಷನ್ ಮಾಡಿದ. ಈಗ ನಾವು ಎಲೆಕ್ಟ್ರಿಕ್ ಬಲ್ಬ್ಗಳನ್ನು, ಬಂಟಿಂಗ್ಸ್, ಹೋಲ್ಡಿಂಗ್ಸ್ ಏನೆಲ್ಲ ಇರ್ತೇವೆ ಅದನ್ನೆಲ್ಲ ಇಟ್ಟುಕೊಂಡು ನಾವು ಅಲಂಕಾರ ಮಾಡುವ ಹಾಗೆ ತನ್ನ ಅತ್ಯಂತ ಪ್ರೀತಿಪಾತ್ರರಾದ ಪ್ರೇಮಭಾಜನವಾದ ಹುಜೂರ್ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರುವ ಸಂದರ್ಭದಲ್ಲಿ ಆ ಬರುವಿಕೆಯನ್ನು ಸ್ವಾಗತ ಮಾಡಿಕೊಳ್ಳುವ ಕೆಲಸಗಳನ್ನು ಅಲ್ಲಾಹು ತಾಲಾ ಮಾಡಿದ, ಸಂಪೂರ್ಣವಾದ ಅಲಂಕಾರ ಮಾಡಿದ. ನಾವು ಕೂಡ ದರ್ಗಾಗಳ ಪರಿಸರಗಳಲ್ಲಿ ಟ್ಯೂಬ್ಗಳನ್ನು 1 ಕಿಲೋಮೀಟರ್ ದೂರಕ್ಕೆ ಕಟ್ತೇವೆ, ಬಂಟಿಂಗ್ಸ್ ಹೋರ್ಡಿಂಗ್ಸ್ಗಳನ್ನು ಕಟ್ತೇವೆ, ಅಲ್ಲಿ ತೋರಣಗಳನ್ನು ಕಟ್ತೇವೆ, ಜನರನ್ನು ಆಕರ್ಷಣೆ ಮಾಡುವ ರೀತಿಯಲ್ಲಿ ನೋಟಿಸ್ಗಳನ್ನು, ಫ್ಲೆಕ್ಸ್ಗಳನ್ನು ಹಾಕ್ತೇವೆ. ಯಾಕೆ?
ಸಜ್ಜನರ ಸಂಪರ್ಕಕ್ಕೆ ಜನರು ಬರಬೇಕೆನ್ನುವ ದೃಷ್ಟಿಯಿಂದ, ಸಜ್ಜನರ ಸಂಪರ್ಕ ಜನರಿಗೆ ಉಂಟಾಗಬೇಕೆನ್ನುವ ದೃಷ್ಟಿಯಿಂದ. ಸಹೋದರರೇ, ಇಸ್ಲಾಮಿನ ಪರಂಪರೆ ಎಲ್ಲಾ ಮಸೀದಿಗಳ ಸಮೀಪದಲ್ಲೊಂದು ದರ್ಗಾ ಇರುತ್ತದೆ. ಜಗತ್ತಿನ ಶ್ರೇಷ್ಠವಾದ ಮಸೀದಿಗಳಲ್ಲೊಂದಾದ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕಟ್ಟಿದ ಮಸ್ಜಿದು ನಬಿಯ ಸಮೀಪದಲ್ಲಿ ಸೈಯದಿನ ಮೊಹಮ್ಮದುರ್ ರಸೂಲುಲ್ಲಾಹಿ ರವರ ಗೋರಿ ಇದೆ, ದರ್ಗಾ ಇದೆ, ರೌಲಾ ಶರೀಫ್ ಇದೆ. ಸಾವಿರಾರು ಜನರು ಆ ದರ್ಗಾ ಶರೀಫ್ನಲ್ಲಿ ದಿನನಿತ್ಯ ಜಿಯಾರತ್ ಮಾಡ್ತಾರೆ. ವರ್ಷಕ್ಕೊಂದು ಬಾರಿ ಉರೂಸ್ನ ಅಗತ್ಯವಿಲ್ಲ, 5 ವರ್ಷಕ್ಕೊಂದು ಬಾರಿ ಉರೂಸ್ನ ಅಗತ್ಯ ಇಲ್ಲ, 2 ವರ್ಷಕ್ಕೊಂದು ಬಾರಿ ಉರೂಸ್ನ ಅಗತ್ಯವಿಲ್ಲ. ಮದೀನಾದಲ್ಲಿ ಉರೂಸ್ ಇದೆ ಅಂತ ಕೇಳುವವರು ಗಮನಿಸಬೇಕಾದ ವಿಚಾರ, ಉರೂಸು ಮಾಡುವುದು ದಿನನಿತ್ಯ ಜಿಯಾರತ್ತಿಗೆ ಬರಲು ಸಾಧ್ಯವಾಗದವರಿಗೆ, ಆ ದರ್ಗಾವನ್ನು ಪರಿಚಯ ಇಲ್ಲದವರಿಗೆ ಪರಿಚಯ ಮಾಡಿಕೊಡುವುದಕ್ಕಾಗಿ ಅವಲಿಯಾಗಳಿಗೆ ತುಂಬಾ ಇಷ್ಟ. ಅವಲಿಯಾಗಳು ಜೀವಂತವಿದ್ದ ಕಾಲದಲ್ಲಿ ಪ್ರಚಾರವನ್ನು ಬಯಸುವುದಿಲ್ಲ, ಹಯಾತಿದ್ದ ಕಾಲದಲ್ಲಿ ತಮ್ಮ ಬಗ್ಗೆ ಹೇಳಿಕೊಳ್ಳಕ್ಕೆ ಅವರು ಬಯಸುವುದಿಲ್ಲ, ಮರಣ ಹೊಂದಿದ ಮೇಲೆ ತಮ್ಮ ಕೀರ್ತಿಯನ್ನು ಎಲ್ಲರೂ ತಿಳಿಬೇಕಂತ ಅವರು ಬಯಸ್ತಾರೆ. ಯಾಕೆ? ಮರಣ ಹೊಂದಿದ ಮೇಲೆ ಅಲ್ಲಿ ಅವರಿಗೆ ರಿಯಾ ಬರುವುದಿಲ್ಲ, ಅವರ ಈಮಾನ್ ನಷ್ಟವಾಗುವಂತಹ ಸಂದರ್ಭ ಬರುವುದಿಲ್ಲ. ಎಲ್ಲರೂ ಕೂಡ ಹೊಗಳಿ 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 ಒಬ್ಬರನ್ನು ಈ ರೀತಿ ಹೊಗಳ್ತಾ ಇರುವಾಗ ತನ್ನ ಈಮಾನ್ಗೆ ತೊಂದರೆ ಬರುವ, ತನಗೆ ಯಾವುದೇ ರೀತಿಯಲ್ಲಿ ಅಹಂಭಾವ ಬರುವ ಸಾಧ್ಯತೆಯ ಬಗ್ಗೆ ಆಧ್ಯಾತ್ಮ ಗುರುಗಳು ಬಹಳಷ್ಟು ದುಃಖ ಪಡ್ತಾರೆ, ಅದರ ಬಗ್ಗೆ ಅವರು ಜಾಗೃತರಾಗಿರ್ತಾರೆ. ಮರಣ ಹೊಂದಿದ ಮೇಲೆ ಸಮಸ್ಯೆ ಇಲ್ಲ. ಆದ್ದರಿಂದಲೇ ಅನೇಕ ಔಲಿಯಾಗಳ ಡೇಟ್ ಆಫ್ ಬರ್ತ್ ನಮಗೆ ಗೊತ್ತಿಲ್ಲ, ಜನನ ದಿನಾಂಕ ಗೊತ್ತಿಲ್ಲ. ಅವರು ಮರಣ ಹೊಂದಿದ ಡೇಟ್ ಬಹಳ ಸ್ಪಷ್ಟವಾಗಿ ನಮ್ಮ ಬಳಿ ಇರುತ್ತದೆ. ಯಾವುದೇ ವಲಿಗಳು ಎಷ್ಟು ವರ್ಷ ಜೀವಿಸಿದ್ರು ಎನ್ನುವುದಕ್ಕೆ ನಮ್ಮ ಬಳಿ ಪುರಾವೆ ಇರುವುದಿಲ್ಲ. ಜೀವನದಲ್ಲಿ ಏನು ಮಾಡಿದ್ದಾರೆ ಎನ್ನುವುದಕ್ಕೆ ಪುರಾವೆ ಇರ್ತದೆ. ಮೌಲಿ ಕಿತಾಬಿನೊಂದು ಮಾಲೆಯನ್ನ ಕಾಣಬಹುದು, ಮಂಜಕ್ಕುಳಂ ಮಾಲ. ಪಾಲಕ್ಕಾಡು ಜಿಲ್ಲೆಯಲ್ಲಿ ಪಾಲಕ್ಕಾಡ್ ಎನ್ನುವ ಜಾಗದಲ್ಲಿ, ಆ ನಗರ ಮಧ್ಯದಲ್ಲಿ ಹುಸೈನ್ ವಲಿಯುಲ್ಲಾಹ್ ಎನ್ನುವ ವಲಿಯಿನ ದರ್ಗಾ ಇದೆ. ತಮಿಳ್ನಾಡಿನಿಂದ ಧಾರಾಳ ಮಂದಿ ಬಂದು ಅಲ್ಲಿ ಜಿಯಾರತ್ಗೆ ಬರ್ತಾರೆ. ಎಲ್ಲಾ ಮಧ್ಯಾಹ್ನಗಳಲ್ಲಿ ಬಂದ ಎಲ್ಲಾ ಯಾತ್ರಿಗೂ ಕೂಡ ಅಲ್ಲಿ ಉಚಿತವಾಗಿ ಊಟವನ್ನು ಕೊಡ್ತಾರೆ. ನಾನು ಕೆಲವು ಬಾರಿ ಅಲ್ಲಿಗೆ ಹೋಗಿ ಊಟ ಮಾಡಿದೆ. ಪಾಲಕ್ಕಾಡಲ್ಲಿ ಅಂತ್ಯಶಾಂತಿ ಪಡೆಯುತ್ತಿರುವ ಮಂಜಕ್ಕುಳಂ ವಲಿಯುಲ್ಲಾಹಿ, ಅವರು ಹುಟ್ಟಿದ್ದೆಲ್ಲಿ ಎನ್ನುವುದರ ಬಗ್ಗೆ ಚರಿತ್ರೆ ಗೊತ್ತಿಲ್ಲ, ಬದುಕಿದ್ದೆಲ್ಲಿ ಎನ್ನುವುದರ ಬಗ್ಗೆ ಚರಿತ್ರೆ ಗೊತ್ತಿಲ್ಲ. ಕರಾಮತ್ತುಗಳಿಂದ ತನ್ನ ಇರುವಿಕೆಯನ್ನು, ತನ್ನ ಅಸ್ತಿತ್ವವನ್ನು ಜಗತ್ತಿಗೆ ಅವರು ತೋರ್ಪಡಿಸಿಕೊಂಡ್ರು, ಕರಾಮತ್ತುಗಳ ಮೂಲಕ ಜನರನ್ನು ಸೆಳೆದುಕೊಂಡ್ರು. ಒಂದು ಬ್ರಿಟಿಷ್ ಆಫೀಸರ್ ಆ ಜಾಗದಲ್ಲಿ ರೈಲಿನ ಟ್ರ್ಯಾಕ್ ನಿರ್ಮಾಣ ಮಾಡುವುದಕ್ಕಾಗಿ ಕೆಲಸದ ಆಳುಗಳನ್ನು ತಂದು, ಇಂಜಿನಿಯರ್ನ ತಂದು, ಮ್ಯಾಪ್ ಸಿದ್ಧಪಡಿಸಿ ಅಲ್ಲಿ ಗುದ್ದಲಿ ಪೂಜೆಯನ್ನು ಮಾಡಿ ಟ್ರ್ಯಾಕಿನ ಕೆಲಸವನ್ನು, ನಿರ್ಮಾಣ ಕೆಲಸವನ್ನು ಪೂರ್ತಿ ಮಾಡಿದಾಗ ಆ ಆಫೀಸರ್ ಬಂದಿದ್ದ ಕುದುರೆ, ಅದು ಕುದುರೆ ಇದ್ದಕ್ಕಿದ್ದಂತೆ ಒದ್ದಾಡಿ 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 ಸತ್ತು ಹೋಯಿತು. ಚೆಕ್ ಮಾಡಿದಾಗ ಆ ಕುದುರೆಯನ್ನು ಚುಚ್ಚಿದ ಹಾವಾಗಲಿ ವಿಷ ಜಂತು ಆಗಲಿ ಯಾವುದೂ ಕೂಡ ಇಲ್ಲ, ಯಾರೂ ಅದನ್ನು ಕೊಂದದ್ದಲ್ಲ, ಯಾವುದೇ ತೊಂದರೆಗಳು ಬಂದದ್ದಲ್ಲ. ಸ್ವಯಂ ಇದ್ದಕ್ಕಿದ್ದಂತೆ ಕುದುರೆ ಬಿದ್ದು ಸತ್ತು ಹೋದಾಗ ಅದರ ಬಗ್ಗೆ ಅವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಅವಾಗ ಗಮನಕ್ಕೆ ಬಂತು, ರೈಲ್ವೆ ಟ್ರ್ಯಾಕ್ ನಿರ್ಮಾಣ ಮಾಡುವುದಕ್ಕಾಗಿ ಎಲ್ಲಿ ನೀವು ಕಾಮಗಾರಿಯನ್ನು ಪ್ರಾರಂಭ ಮಾಡಿದಿರೋ ಅಲ್ಲೊಬ್ಬ ಮಹಾತ್ಮನ ದರ್ಗಾ ಇದೆ, ಸಮಾಧಿ ಇದೆ. ಆ ವ್ಯಕ್ತಿಯ ಮೇಲೆ ರೈಲಿನ ಟ್ರ್ಯಾಕ್ ಹಳಿ ಹೋಗುವುದು ಅವರಿಗೆ ಇಷ್ಟವಿಲ್ಲ. ಅದರ ಮೇಲೆ ಗುಂಬಸ್ ಬರಬೇಕು, ಠೋಂಬ್ ಬರಬೇಕು, ಸಾವಿರಾರು ಜನಸನ್ನ ಸಂದರ್ಶನಕ್ಕೆ ಬರಬೇಕು. ಇದನ್ನ ಹೇಳಬೇಕಾದ್ರೆ ಕೆಲಸ ಮಾಡಿಸಿದ ಮೇಸ್ತ್ರಿ ಸತ್ರ ಈ ಸಂದೇಶ ಸಿಗುವುದಿಲ್ಲ, ಇಂಜಿನಿಯರ್ ಸತ್ತು ಹೋದರೆ ಈ ಸಂದೇಶ ಸಿಗುವುದಿಲ್ಲ, ಕೂಲಿಯಾಳು ಸತ್ತು ಹೋದರೆ ಈ ಸಂದೇಶ ಸಿಗುವುದಿಲ್ಲ. ಆದ್ದರಿಂದ ಕುದುರೆ ಸತ್ತು ಹೋದಾಗ ಅದರ ಬಗ್ಗೆ ಅಲ್ಲಿ ಚರ್ಚೆ ನಡೆಯಿತು. ಸಹೋದರೇ, ಆ ಸಂದರ್ಭದಲ್ಲಿ ಕುದುರೆ ಸತ್ತು ಹೋದಾಗ ಅದರ ಕಾರಣಗಳನ್ನು ಪರಿಶೀಲನೆ ಮಾಡಲಾಯಿತು. ಊರಿನ ಜನರಲ್ಲಿ ಬಂದು ಸೇರಿದರು. ಆ ಬಗ್ಗೆ ಅನೇಕ ವರ್ಷಗಳಿಂದ ಪರಿಚಯವುಳ್ಳ ಆ ಊರಿನ ಕೆಲವು ಹಿರಿಯ ವ್ಯಕ್ತಿಗಳು, ಅಲ್ಲಿ ನೀವು ಮಾಡಿದ ಕೆಲಸ ತಪ್ಪಾಗಿದೆ, ಅಲ್ಲೊಬ್ಬ ಮಹಾತ್ಮರ ಸಮಾಧಿ ಇದೆ, ಆದರೆ ಅದೇ ಕಾರಣದಿಂದ ಅದನ್ನು ತಿಳಿಯಪಡಿಸುವ ಕಾರಣಕ್ಕಾಗಿ ಕುದುರೆ ಸತ್ತು ಬಿದ್ದಿದೆ ಎನ್ನುವ ಸತ್ಯವನ್ನ ಊರಿನ ಹಿರಿಯರು ಬಂದು ಬ್ರಿಟಿಷ್ ಆಫೀಸರಿಗೆ ತಿಳಿಸಿದಾಗ ಈ ಕಾಲದಲ್ಲಿ ಅದು ಅತ್ಯಂತ ಶ್ರೇಷ್ಠವಾದ ಒಂದು ಜಿಯಾರತ್ ಕೇಂದ್ರವಾಗಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಮಾಲೆಯಲ್ಲಿ ಮಂಜಕ್ಕಳ ಮಾಲೆಯಲ್ಲಿ ಕಾಣ್ತದೆ, ಕುರಿಯರೆ ಮಕಬಾರಂದರಿಗಿಲ್ ತಿವಂಡಿಕ್, ಕುರಿಯರೆ ಮಕಬಾರಂದರಿಗಿಲ್ ತಿವಂಡಿಕ್,
കുറ്റി തറച്ചോന്റെ കുതിരയെ കൊന്നോവർ. അല്ലി ശിലാന്യാസ മാടിത ആഫീസറിന കുതിര സത്തു ഹോവോ മൂലക മഞ്ഞക്കുളം വലിയുല്ലാഹിറവറ ഇരുവികയെന്ന ഗൊത്തു ബളസലിക്ക സാധ്യവായിത്തു. ഇത് ഹേളുവായ തമാശ മാടുവരു ഉൾട്ടാ ക്വശ്ചൻ കേളുവരു സംവാദിക്ക് ബരുവല്ലി ഇർബോദു അവർക്ക് നാൻ ഹേളുദു ഒന്നേ ഒന്ന് മാത്രം മാത്ര അല്ലാമ ശഅറാനി റളിയല്ലാഹു അൻഹു ഹേളിരു ഒന്ന് മാത്ര അത് ഏനെന്നരെ നമ്മ സിദ്ധാന്തവന്ന് ഒപ്പദവര മുന്തെ നമ്മ കരാമത്തുകളെന്ന് അംഗീകാര മാടദവര മുന്തെ നമ്മ കരാമത്തുകളെന്ന് യാരു കൂടെ ഹേളിക്ക് ഹോഗബേടി. അതന്ന് അറങ്ങിസുവ ശക്തി അവരിക്ക് ഇരുവുദില്ല. അതന്ന് ഒപ്പ മനോഭാവം അവരിക്ക് ഇരുവുദില്ല. അതന്ന് അർത്ഥമാണിക്കൊള്ളുവ വിശ്വാസ ഹൃദയത്തിലിരുവ സ്വച്ഛത അവരിക്കിരുവുദില്ല. ആദരിന്ദ അവര മുന്തെ കരാമത്തുകളെന്ന് നഖൽ മാടുവുദു ഉല്ലേഖ മാടുവുദു ബേട എന്നുവ മാത്തന്ന അല്ലാമ അബ്ദുൽ വഹാബ് ശഅറാനി റളിയല്ലാഹു അൻ തന്ന ഗ്രന്ഥത്തിൽ ഹേളിതന്ന കാണലിക്ക് സാധ്യവാകബഹുദു. ആദരിന്ദ നാനു ഹേളിദ ഈ കരാമത്ത് ഈ ഉല്ലേഖ ഈ മാല ഈ ചരിത്ര എല്ലാവും കൂടെ അഹ്ലു സുന്നത്ത് വൽ ജമാഅത്തിന നായകരിക അഹ്ലു സുന്നത്ത് വൽ ജമാഅത്തിന കാര്യകർത്തരിക മാത്ര സഹോദരരെ ആദരിന്ദ നമ്മന്നു സന്മാർഗ്ഗക്കു കൊണ്ടുപോകുന്ന ശക്തികളെന്ന വിവിധ കടകളിൽ അല്ലാഹു തആല നിഗദിപ്പിച്ചിട്ടാണ് കാലാന്തകളിൽ തന്നെ കാണലിക്ക് സാധ്യമാക്കായിരെ. എല്ലാ കടകളിലും കൂടെ ഈ ഒന്നു പരമ്പര സമുദ്രദ കിനാറുകളിൽ ഹോദരെ അല്ലി സാക്കഷ്ടും ദർഗകളെന്ന് കാണത്തേവെ. സ്വഹാബികളല്ലി ബദിർനല്ലി ഭാഗവഹിച്ച സ്വഹാബികളും 313 മന്ദി ഇരുബോദു സ്വല്പ അതൊക്കെ ഹെച്ചിരുബോദു. ആ 313 മന്ദി ബദിരിങ്ങൾ അവര ഖബറുകളും എല്ലാവും കൂടെ മക്കാദല്ലിതയാ മദീനാദല്ലിതയാ സൗദി അറേബ്യാദവിയുടെ കടകളിലിതയാ ഇല്ല. ജഗത്തല്ലി അത്യന്ത ശ്രേഷ്ഠവാദ അമലി യാവുതോ എന്ന് കേളിതരെ നബി സല്ലല്ലാഹു അലൈഹി വസല്ലം റവറ സ്വഹാബിയാകിരുവതും സദാ കാല റസൂലുള്ളാഹി സല്ലല്ലാഹു അലൈഹി വസല്ലം റവറ മുഖവന്ന് നോടുത്തായിരുവതും മുഖവന്ന് നോടലു സ്വഹാബികളിക സാധ്യവാകദിദ്ദരു പ്രവാദി സല്ലല്ലാഹു അലൈഹി വസല്ലം റവറ ഗാംഭീര്യദ കാരണദിന്ദ ആ മുഖവന്നു ദിട്ടിസി നോടലു സ്വഹാബികളു സിദ്ധരില്ലദിദ്ദരു. ആ പ്രവാദി സല്ലല്ലാഹു അലൈഹി വസല്ലം റവറ സാന്നിധ്യദല്ലി വിശ്വാസികളാകി ഒഗ്ഗൂടുവുദു സ്വഹാബികളാകുവുദു അത്യന്ത ഉത്തമവാദ കലസാന്ത നമ്പിരുവ നാവു പ്രവാദി സല്ലല്ലാഹു അലൈഹി വസല്ലം റവറ സമ്മുഖദല്ലി കുളിതുകൊണ്ട് പാഠവന്നു കേളുത്ത പ്രവാദി സല്ലല്ലാഹു അലൈഹി വസല്ലം റ ശിഷ്യന്തിരാകില്ല മരണ ഹൊന്നുതെന്നു ബിട്ടു ജഗത്തിനാദ്യന്ത സഞ്ചാരമാടിതരു നമ്മ ഉലമാകളു സ്വഹാബികളു അവര മഖാമുകളെന്നു ദർഗാകളെന്നു വിവിധ കടകളിൽ നാവ് കാണ്തായിത്തേവി. 400 വർഷങ്ങളെ ഹിന്ദെ സയ്യിദ് മുഹമ്മദ് ഷെരീഫുൽ മദനി റു ഉള്ളാളക്കെ ബന്ധു മദനി അന്ത ഹേദിര അർത്ഥവേ മദീന നിവാസി അന്ത സൗദി അറേബ്യാദ മദീനാദിന്ദ സയ്യിദ് മുഹമ്മദ് ഷെരീഫുൽ മദനി അവർ ബന്ധു അവര് ബന്ധു ഉള്ളാളക്കെ നേതൃത്വം കൊട്ടു 400 വർഷങ്ങളിന്ത അവര പ്രഭാവദിന്ദ ആ പ്രദേശം മാത്രമല്ല പരിസരദ പ്രദേശങ്ങളു ആധ്യാത്മികവാദ ശക്തിയെന്നു പ്രഭയെന്നു ബെളക്കെന്നു കണ്ടുകൊള്ളത്തായിരെ. തമിഴ്നാടിനെ പ്രസിദ്ധവാദന്തഹ ഏർവാടി എന്ന ജാഗ ഇതേ സുൽത്താൻ ഇബ്രാഹിം ബാദ്ഷാ റഹ്മത്തുള്ളാഹി അലൈ 106 മന്ദി സാവിരാറു മന്ദി ലക്ഷാന്തര മന്ദി തമ്മ സംഘർഷങ്ങളെന്ന പരിഹാരം മാടുകൊള്ളുവ കലസകളെന്ന മാർത്തായിത്താരെ. അവർ കൂടെ എല്ലിന്ന ബന്ധു മദീനാദിന്ന ബന്ധു ഏർവാടി എന്നതൊക്കെ അറുപതി എന്ത് ഹെൽത്താൻ അറബി ഭാഷയിൽ അത് മദീനക്കെ സേർത്ത് ഒന്ന് ജാഗ ആകിത്തു. ആ ജാഗത ഒറിജിനൽ ഹെസറു മുത്തുമാണിക്യ പട്ടണം എന്താകിത്തു മുത്തുമാണിക്യ പട്ടണം എന്ന ഊരണ്ണു ഏറുവാടിയാകി പരിവർത്തിച്ചു സുൽത്താൻ ഇബ്രാഹിം ബാദ്ഷാ അവരെ ഊരാകിത്തു. അത് ഊരിന ഹെസറു മുന്തെ ആ രീതി ലോപകൊണ്ട് അന്തഹ ഒന്നേ ഹെസറാകി മാർപ്പെട്ടിത്തു. കാരണം ഏനു അന്ത കേളിദ്രെ അവർ യാരു കൂടെ ഊരിനവരുള്ള മദീനാദിന്ത ബന്ധവരു യമനിന്ത ബന്ധവരു വിവിധ വിദേശ രാഷ്ട്രങ്ങളിന്ത ബന്ധവരു അവരു ബന്ധു തമ്മ ജീവനവന്നു സമ്പൂർണമായി യാത്രകള മൂലക ജനര സമ്പർക്കക്കാകി മീസലിട്ടു. ആദ്യേ മസീദികള സമീപത്തിൽ മദ്രസ ദർഗാ എന്ന ഒന്ന് സംസ്കൃതി നമ്മളിൽ രൂപുകൊണ്ടിത്തു. ഭാരത ദേശത്തിൽ ലക്ഷാന്തര മസീദികളിവെ. മുഹമ്മദ് റസൂലുള്ളാഹി സ്വല്ലല്ലാഹു അലൈഹി വസല്ലം റവ കാലത്തിൽ ദേശത്തിൽ ഉണ്ടായ മൊട്ട മുതൽ മസീദിയാകിത്തു. കൊടുങ്ങല്ലൂരിലുള്ള ചേരമാൻ മസ്ജിദ് ഹുസൂർ സല്ലല്ലാഹു അലൈഹി വസല്ലം റവ ശിഷ്യന്തിരു ബന്ദിനിത കേരളത തൃശൂർ ജില്ലയ കൊടുങ്ങല്ലൂർ എന്നുവ ജാഗതല്ലിരുവ ചേരമാൻ മസ്ജിദ് ആ മസീദിയ സമീപത്തിലൂ കൂട എരടു ദർഗാകളുണ്ട് കാണലിക്ക് സാധ്യമാക്കുന്നത്. എരടു ദർഗ ഹബീബ് ബിൻ മാലിക് അവരുടെ പത്നി സയ്യിദ ഖമരിയ റളിയല്ലാഹു അൻഹ എരടു ദർഗാകള മസീദ സമീപത്തിൽ ഇവത്തു കൂട ഇതെ. ഭാരതത്തിൽ ഉണ്ടായ മൊട്ടമൊതല മസീദിയ സമീപത്തിൽ ദർഗാകളിവേ.
ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ದರ್ಗಾ ಮಸೀದ ಸಮೀಪದಲ್ಲಿದೆ. ನಮ್ಮ ಪರಿಸರಗಳಲ್ಲೆಲ್ಲ ಇಂತಹ ಸತ್ಕರ್ಮಗಳನ್ನು ಮಾಡಿ ಜನರನ್ನು ಧಾರ್ಮಿಕವಾಗಿ ಸಮುದ್ಧರಿಸಿ ಜನರಿಗೆ ಆಧ್ಯಾತ್ಮಿಕವಾದ ಮಾರ್ಗದರ್ಶನಗಳನ್ನು ಕೊಟ್ಟ ಮಹಾತ್ಮರ ಮಕಬರಗಳನ್ನು, ಅದು ವ್ಯಕ್ತಿ ಪೂಜೆಯಲ್ಲ, ಸಮಾಧಿ ಆರಾಧನೆಯಲ್ಲ, ಅದು ಏನು, ಅದರ ಸಿದ್ಧಾಂತ ಏನು ಎನ್ನುವುದರ ಬಗ್ಗೆ ಮುಸಲ್ಮಾನರಿಗೆ ಸರಿಯಾದ ರೀತಿಯಲ್ಲಿ ಗೊತ್ತಿದೆ. ಆ ಬಗ್ಗೆ ವೇದಿಕೆಯಲ್ಲಿ ನಾನು ಪ್ರಚಾರ ಮಾಡಲಿಕ್ಕೆ ವಿವರಣೆ ಮಾಡಲಿಕ್ಕೆ ಇಚ್ಛಪಡುವುದಿಲ್ಲ. ಆದ್ದರಿಂದ ಸಹೋದರರೇ, ಈ ಒಂದು ಪರಂಪರೆಯ ಮೂಲಕ ನಮ್ಮ ಇಸ್ಲಾಮನ್ನು ನಾವು ಉಳಿಸಿಕೊಳ್ಳಬೇಕಾದ, ಈಮಾನನ್ನು ಸಂರಕ್ಷಣೆ ಮಾಡಿಕೊಳ್ಳಬೇಕಾದ ಒಂದು ಕೆಲಸವನ್ನು ಅಲ್ಲಾಹ ನಮಗೆ ಕೊಟ್ಟಿದ್ದಾನೆ. ಆದ್ದರಿಂದಲೇ ಈ ಒಂದು ಪವಿತ್ರವಾದ ಪರಂಪರೆಯಲ್ಲಿ ನಾವು ಮುಂದುವರಿಯುತ್ತಾ ಇದ್ದೇವೆ. ಈ ಪರಂಪರೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆ ಎಲ್ಲ ಅರ್ಥದಲ್ಲೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಸಹೋದರರೇ. ಆದ್ದರಿಂದ ನಮ್ಮ ಸಂರಕ್ಷಣೆ, ನಾವು ಸತ್ಯವಂತರ ಜೊತೆಗಿರಬೇಕೆನ್ನುವುದು ನಮಗೆ ಕುರ್ಆನ್ ಕೊಟ್ಟ ಆದೇಶವಾಗಿದೆ. ಕೇವಲ ಇಬಾದತ್ತುಗಳನ್ನು ಮಾತ್ರ ಮಾಡಿ ಯಾವುದೇ ಪ್ರಯೋಜನ ಇಲ್ಲ. ಒಬ್ಬ ನಮಾಜಿನ ಫರ್ಲುಗಳನ್ನು ಶರ್ತುಗಳನ್ನು ಕಲಿತು ಇಬಾದ ಆರಾಧನೆ ಮಾಡ್ತಾನೆ, ರೋಜಾ ಹಿಡಿಯುತ್ತಾನೆ, ದಾನ ಧರ್ಮ ಮಾಡ್ತಾನೆ, ಕುರಾನ್ ಓದ್ತಾನೆ, ಆತ ಯಾರೊಂದಿಗೂ ಸಂಪರ್ಕ ಇಲ್ಲ, ಸಜ್ಜನರ ಸಹವಾಸ ಇಲ್ಲ, ಅವನ ಇಬಾದತ್ತಲ್ಲಾಹು ಕಬೂಲ್ ಮಾಡುತ್ತಾನೋ ಇಲ್ವೋ ಕುರ್ಆನ್ ಅದಕ್ಕೆ ಉತ್ತರವನ್ನು ಕೊಡ್ತದೆ. ಯಾ ಅಯ್ಯುಹಲ್ಲದೀನ ಆಮನು ತಕುಲ್ಲಾಹ ವಕೂನು ಮಅಸ್ಸಾದಿಕೀನ್, ನೀವು ಸತ್ಕರ್ಮಗಳನ್ನು ಮಾಡಿ ಅದರಿಂದ ಮಾತ್ರ ಪ್ರಯೋಜನ. ವಕೂನು ಅಲ್ಲಿರುವ ವಾವ್ ಎನ್ನುವುದರ ವ ಎನ್ನುವುದರ ಅರ್ಥ ಏನು ಎನ್ನುವುದನ್ನು ಅರಬಿಕ್ ಗ್ರಾಮರ್ ಗೆಲ್ದ ಮುತಾಲಿಮ್ನಿಗೆ ಚೆನ್ನಾಗಿ ಗೊತ್ತಿದೆ. ಅದರ ಜೊತೆಯಲ್ಲಿ ನೀವು ಸಜ್ಜನರ ಸಂಪರ್ಕವನ್ನು ಮಾಡಿ, ಸಜ್ಜನರ ಸಂಪರ್ಕವಿಲ್ಲದಿದ್ದರೆ ನಮ್ಮ ಈಮಾನ್ ಅಲ್ಲಾಹು ಕಬೂಲ್ ಮಾಡುವುದಿಲ್ಲ. ನಮ್ಮ ಅಮಲ್ಗಳಲ್ಲಿ ಬಂದಿರುವಂತಹ ಕುಂದುಕೊರತೆಗಳನ್ನು ಸರಿ ಮಾಡಲಿಕ್ಕೂ ಕೂಡ ಸಜ್ಜನರ ಸಹವಾಸದ ಫಲದಿಂದ ಕಾರಣದಿಂದ ಅಲ್ಲಾಹು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಆದ್ದರಿಂದಲೇ ಸಜ್ಜನರ ಸಂಪರ್ಕವನ್ನು ಮಾಡುವ ಮೂಲಕ ಹೃದಯಗಳನ್ನು ತಿಳಿಯಾಗಿಸಿ ಶುದ್ಧ ಮಾಡಿ ಅದಕ್ಕೆ ಅಲ್ಲಾಹು ಮಾಡಿಕೊಟ್ಟಂತಹ ಮಾರ್ಗಗಳಾದ ವಿಕ್ರಿಗಳನ್ನು ಹೇಳಿ ನಾವು ಅಲ್ಲಾಹನ ಬಳಿಗೆ ಅತ್ಯಂತ ಉತ್ತಮವಾದ ಸಂಪರ್ಕವನ್ನು ಸಾಧಿಸಿಕೊಳ್ಳಬೇಕಾಗಿದೆ. ನಮ್ಮ ಜೀವನದ ಆತ್ಯಂತಿಕವಾದ ಗುರಿ ಯಾವುದು? ಅಲ್ಲಾಹನ ಸಂಪ್ರೀತಿಯನ್ನು ಪಡೆಯುವುದು ಮಾತ್ರ. ಮಹಾತ್ಮರು ಹೇಳಿದ್ದಾರೆ, ಸ್ವರ್ಗ ನನಗೆ ಪ್ರಶ್ನೆ ಅಲ್ಲ, ನನಗೆ ನೀನು ಸ್ವರ್ಗವನ್ನು ಕೊಡಬೇಕಾಗಿಲ್ಲ. ಸ್ವರ್ಗಕ್ಕಾಗಿ ನಾನು ಇಬಾದತ್ ಮಾಡುವುದಾದರೆ ಸ್ವರ್ಗದ ಸುಗಂಧ ಕೂಡ ನನಗೆ ನೀನು ನೀಡಬೇಡ. ನರಕವನ್ನು ಭಯಪಟ್ಟು ನಾವು ಇಬಾದತ್ ಮಾಡುವುದಾದರೆ ನನ್ನನ್ನು ನರಕಕ್ಕೆ ನೀನು ಹಾಕಿ ಶಿಕ್ಷಿಸು ಅಲ್ಲಾಹನೇ. ಮಹಾತ್ಮರ ದುವಾದಾಗಿತ್ತು. ಸ್ವರ್ಗ ಎನ್ನುವುದು ಅಲ್ಲಾಹನ ಸಂಪ್ರೀತಿ, ಇದ್ದವರಿಗೆ ಅಲ್ಲಾಹು ಕೊಡುವ ಗಿಫ್ಟ್. ನರಕ ಎನ್ನುವುದು ಅಲ್ಲಾಹನ ಕೋಪವನ್ನು ಪಡೆದವರಿಗೆ ಅಲ್ಲಾಹು ನೀಡುವಂತಹ ಪನಿಷ್ಮೆಂಟ್. ಅದೇ ಸಂದರ್ಭದಲ್ಲಿ ಜೀವನದ ಗುರಿ ನರಕ ವಿಮುಕ್ತಿಯಲ್ಲ, ಸ್ವರ್ಗ ಪಡೆಯುವುದು ಅಲ್ಲ, ಅಲ್ಲಾಹನ ಸಂಪ್ರೀತಿಯಾಗಿರಬೇಕು, ಅಲ್ಲಾಹನ ತೃಪ್ತಿಯಾಗಿರಬೇಕು. ಸದಾ ಕಾಲ ಅಲ್ಲಾಹು ನಮ್ಮನ್ನು ನೆನಪಿಸುವ ಕೆಲಸ ಅಂತ ಹೇಳಿದರೆ ನಾವು ಅಲ್ಲಾಹನನ್ನು ಧಿಕ್ರ್ ಮಾಡುವುದಾಗಿದೆ. ಇದಾ ದಕರಣಿ ಫಿ ಮಲೈನ್ ದಕರ್ತುಹು ಫಿ ಮಲೈನ್ ಖೈರಿಂ ಮಿನ್ಹು, ನೀವು ಇಲ್ಲೊಂದು ದೊಡ್ಡದಾದ ಒಂದು ಸಭೆಯಲ್ಲಿ ಸೇರಿ ನಾವು ಅಲ್ಲಾಹನ ಧಿಕ್ರ್ ಮಾಡಿದ್ದೇವೆ. ಇಲ್ಲಿ ಉಲಮಾಗಳಿದ್ದಾರೆ, ಸಾದಾತ್ಗಳಿದ್ದಾರೆ, ಹಜರತ್ ಅವರಿದ್ದಾರೆ, ಮುತಾಲಿಮರಿದ್ದಾರೆ. ಅತ್ಯಂತ ಖೈರಾದೊಂದು ಕೂಟದಲ್ಲಿ ನಿಂತುಕೊಂಡು, ಸಮೂಹದಲ್ಲಿ ನಿಂತುಕೊಂಡು ನಾವು ಅಲ್ಲಾಹನ ಧಿಕ್ರನ್ನ ಮಾಡಿದ್ದೇವೆ. ಅಲ್ಲಾಹು ತಾಲ ಹೇಳ್ತಾನೆ, ದಕರ್ತುಹು ಫಿ ಮಲೈನ್ ಖೈರಿಂ ಮಿನ್ಹು, ನೀವು ಒಗ್ಗೂಡಿ ಹೇಳಿದ ದಿಕ್ರಿಗಿಂತ ಶ್ರೇಷ್ಠವಾದ ಒಂದು ಕೂಟದಲ್ಲಿ ನಿಂತುಕೊಂಡು ನಾನು ನಿಮ್ಮ ಬಗ್ಗೆ ಅವರಲ್ಲಿ ದಿಕ್ರ ಮಾಡುವುದಾಗಿ ಅಲ್ಲಾಹು ನಮಗೆ ಭರವಸೆಯನ್ನು ಕೊಡ್ತಾ ಇದ್ದಾನೆ. ನಾವಿಲ್ಲಿ ದಿಕ್ರ ಮಾಡಿದರೆ ಅಲ್ಲಾಹು ಇನ್ನೊಂದು ದಿಕ್ರ ಹಲ್ಕ, ಇನ್ನೊಂದು ಸಮೂಹವನ್ನಲ್ಲಿ ಅಲ್ಲಾಹು ತಾಲ ಒಗ್ಗೂಡಿಸ್ತಾನೆ. ಆ ಸಮೂಹ ನಮಗಿಂತ ಶ್ರೇಷ್ಠವಾದ ಸಮೂಹವಾಗಿರ್ತವೆ. ಅಲ್ಲಿ ಅಲ್ಲಾಹು ನಮ್ಮ ದಿಕ್ರ ಮಾಡ್ತಾನೆ, ನಮ್ಮ ಪ್ರಶಂಸೆಯನ್ನು ಅಲ್ಲಾಹು ತಾಲ ಮಾಡ್ತಾನೆ. ನಮ್ಮ ಬಗ್ಗೆ ಮಲಕಿಗಳೆ ಅಲ್ಲಾಹು ತಾಲ ವಿವರಣೆ ಮಾಡಿಕೊಡ್ತಾನೆ. ಮಲಕಿಗಳ ಮೇಲೆ ನಮ್ಮನ್ನು ಹೇಳಿಕೊಂಡು ಅಲ್ಲಾಹು ತಾಲ ಅಭಿಮಾನ ಪಡ್ತಾನೆ, ಹೆಮ್ಮೆ ಪಡ್ತಾನೆ ಅಂತ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಹೇಳಿದ್ದನ್ನು ಕಾಣಲಿಕ್ಕೆ ಸಾಧ್ಯವಾಗಬಹುದು. ಆದ್ದರಿಂದ ಸಹೋದರ, ಎರಡರಲ್ಲಿ ಒಂದು ಕೆಲಸಗಳನ್ನು ಮಾಡಬೇಕು. ಒಂದು, ನಾಲಿಗೆ ಸದಾ ಕಾಲ ದಿಕ್ರಿಗಳಲ್ಲಿ ವ್ಯಾಪೃತವಾಗಿರಬೇಕು. ಸಾಧ್ಯವಾಗದಿದ್ದರೆ ಸುಮ್ಮನೆ ಕುಳಿತುಕೊಳ್ಳಬೇಕು. ಜೀವನದಲ್ಲಿ ಶ್ರೇಷ್ಠವಾದ ದಿಕ್ರಿ ಯಾವುದು? ಮೌನಂ, ಸೈಲೆನ್ಸ್. ನಮ್ಗೊತ್ತಿದೆ, ನಮ್ಮ ಮಾತುಗಳು, ನಮ್ಮ ಕೃತಿಗಳು, ನಮ್ಮ ಕೆಲಸಗಳು, ನಮಗೆ ಮಾಡುವಂತಹ ಅನಾಹುತಗಳ ಬಗ್ಗೆ ನಾವು ಎಚ್ಚರದಿಂದಿದ್ದರೆ ನರಕಕ್ಕೆ ಹೋದವರಲ್ಲಿ ಅತ್ಯಂತ ಹೆಚ್ಚು ಮಂದಿ ಹೇಗೆ ನರಕಕ್ಕೆ ಹೋಗ್ತಾರೆ? ನಾಲಿಗೆಯ ಮೂಲಕ, ಮಾತಿನ ಮೂಲಕ,
ಇಸ್ಲಾಮಿನಿಂದ ಹೊರಹೋಗಿ ಮುರ್ತದ್ದಾಗುವ ಸಂದರ್ಭ ಕೂಡ ಬರ್ತದೆ. ನಾಲಗೆಯ ಮೂಲಕ ಸ್ನೇಹ ಸಂಬಂಧಗಳನ್ನು ಕಡಿದುಕೊಳ್ಳುವಂತಹ ಪ್ರಸಂಗ ಬರ್ತದೆ. ನಾಲಗೆಯ ಮೂಲಕ ಅತ್ಯಂತ ಶ್ರೇಷ್ಠವಾದ ಅಮಲುಗಳನ್ನು ಮಾಡಲಿಕ್ಕೆ ದಿಕ್ರನ್ನು ಅಲ್ಲಾಹು ತಾಲ ಪರಿಚಯ ಮಾಡಿಕೊಟ್ಟ ಹಾಗೆ ಆ ನಾಲಗೆಯನ್ನ ಉಪಯೋಗ ಮಾಡಿ ಈಮಾನಿಲ್ಲದೆ ಸತ್ತು ಹೋಗುವ, ಇಸ್ಲಾಮಿನಿಂದ ಹೊರಹೋಗುವ, ಮುರ್ತದ್ದಾಗಿ ಬಿಡುವ, ಅನೇಕ ಮಹಾಪಾಪಗಳಿಗೆ ಪಾತ್ರವಾಗುವ ಸಂದರ್ಭ ಕೂಡ ಬರ್ತದೆ. ಆದ್ದರಿಂದ ಮುಹಮ್ಮದ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಎರಡರಲ್ಲಿ ಒಂದು ಕೆಲಸವನ್ನು ಮಾಡಿ, ಒಂದು ನೀವು ಖೈರನ್ನು ಮಾತನಾಡಿ, ಅವಿಲ್ ಯಸ್ಮುತ್ಸ್, ಅಲ್ಲದಿದ್ದರೆ ನೀವು ಮೌನವನ್ನು ಪಾಲಿಸಿ. ಸೈಯದನ ಅಬೂಬಕ್ರ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ದಾರಿಯಲ್ಲಿ ಹೋಗುವ ಸಂದರ್ಭದಲ್ಲಿ ಕೆಲವು ಕಲ್ಲುಗಳನ್ನು ಶುದ್ಧಿ ಮಾಡಿ, ಕಲ್ಲು ಸ್ಟೋನ್ಸ್, ಅದನ್ನು ಶುದ್ಧಿ ಮಾಡಿ ಬಾಯಿಲಿಟ್ಟುಕೊಂಡು ನಡೀತಾ ಇದ್ರು ಅಂದವರ ಚರಿತ್ರೆಯಲ್ಲಿ ಕಾಣಬಹುದು. ಏನು ಕಾರಣ? ಅಬೂಬಕ್ರ ಸಿದ್ದೀಕ್ ರಲಿಯಲ್ಲಾಹುನ್ನು ಅಂಬಿಯಾಗಳ ಪರಂಪರೆ ಕಳೆದರೆ ಉಮ್ಮತ್ತುಗಳ ಪೈಕಿ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿಯಾಗಿದ್ದಾರೆ ಸಿದ್ದೀಕ್ ಅಕ್ಬರ್ ರಲಿಯಲ್ಲಾಹುವನ್ನು. ಕಲ್ಲನ್ನಿಟ್ಟುಕೊಂಡು ಬಾಯಲ್ಲಿ ಕಲ್ಲನ್ನು ತುಂಬಿಕೊಂಡು ನಡೀತಾ ಇದ್ರು. ಯಾಕೆ? ಯಾರಾದರೂ ಸಿಕ್ಕಿದ್ರೆ, ಏನಾದರೂ ಅನಗತ್ಯವಾದ ಮಾತು ಆಡಿದರೆ ಆ ಅನಗತ್ಯವಾದ ಮಾತುಗಳಿಂದ ಸಂಪೂರ್ಣವಾಗಿ ಮುಕ್ತರಾಗುವುದಕ್ಕಾಗಿ ಕಲ್ಲುಗಳನ್ನು ಬಾಯಲ್ಲಿಟ್ಟುಕೊಂಡು ನಡೀತಾ ಇದ್ದ ಸಜ್ಜನರಾದ ಪೂರ್ವಿಕ ಮಹಾತ್ಮರುಗಳ ಚರಿತ್ರೆಯನ್ನು ಕಾಣಲಿಕ್ಕೆ ಸಾಧ್ಯವಾಗಬಹುದು. ಅನಗತ್ಯವಾದ ಮಾತು ಯಾವತ್ತೂ ಕೂಡ ಬರಬಾರದು, ಅನಗತ್ಯವಾದ ಕೃತಿಗಳು ಯಾವತ್ತೂ ಕೂಡ ಬರಬಾರದು. ಸಹೋದರರೇ, ಅಲ್ಲಾಹನ ಮುಂದೆ ಬಹಳ ಸ್ಪಷ್ಟವಾದ ಭಾಷೆಯಲ್ಲಿ ಉತ್ತರ ಹೇಳಬೇಕಾದ ವಿಚಾರ ಆಗಿರೋದು. ಒಂದು ಘಟನೆಯನ್ನು ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ದುನ್ನೂನಿಲ್ ಮಿಸ್ರಿ ಎನ್ನುವ ಒಬ್ಬ ಮಹಾತ್ಮ, ಈಜಿಪ್ತಿನಲ್ಲಿದ್ದ ಬಹಳ ಶ್ರೇಷ್ಠವಾದ ವ್ಯಕ್ತಿಯಾಗಿದ್ದರು, ಅಲ್ಲಾಹನ ಔಲಿಯಾಗಳಲ್ಲಿ ಮಹತ್ವವುಳ್ಳ ವ್ಯಕ್ತಿಯಾಗಿದ್ದರು. ಒಂದು ಕಡೆಯಲ್ಲಿ ನಡೆದುಕೊಂಡು ಹೋಗುವ ಸಂದರ್ಭದಲ್ಲಿ ಅವರಿಗೆ ಒಂದು ಮರದಡಿಯಲ್ಲಿ ಒಬ್ಬ ಸಂತ ಪುರುಷನನ್ನು, ಒಬ್ಬ ಸೂಫಿಯನ್ನು, ಆರಿಫನ್ನು ಕಾಣಲಿಕ್ಕೆ ಸಾಧ್ಯವಾಯಿತು. ಸಜ್ಜನರು ಕಂಡಾಗ ಸಲಾಂ ಹೇಳಿ ದ್ವಾ ವಸಿಯತ್ ಮಾಡಿಸುವುದು ಸುನ್ನತ್. ಯಾರನ್ನು ಕಂಡರೂ ಕೂಡ ನಾವು ದ್ವಾರಕ್ಕೂ ದ್ವಾ ಮಾಡಿ ದ್ವಾ ಮಾಡಿ ಅಂತ ಹೇಳಬೇಕು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿದಂಥದ್ದು ಶ್ರೇಷ್ಠವಾದ ಸುನ್ನತ್. ಅವರು ದ್ವಾ ಮಾಡದಿದ್ದರೂ ತೊಂದರೆ ಇಲ್ಲ, ಹೇಳುವುದು ಎಲ್ಲರ ಜೊತೆಯಲ್ಲಿ ದ್ವಾ ಮಾಡಿ ದ್ವಾ ಮಾಡಿ ಅಂತ ಹೇಳಿ ಆಗಿರಬೇಕು. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ಸ್ವಹಾಬಿಗಳೊಂದಿಗೆ ಅಶ್ರಿಕಿನ ಫಿ ದುಆಯಿಕುಂ, ನಿಮ್ಮ ದುಆದಲ್ಲಿ ನಮ್ಮನ್ನು ಸೇರಿಸಿ ಅಂತ ಹೇಳಿದ್ದು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ದುಆ ಮಾಡಿಸುವುದು ಮುಮಿನ್ಗಳ ಒಳ್ಳೆಯ ಲಕ್ಷಣ. ಸಾಮಾನ್ಯವಾಗಿ ಯಾರು ಕೂಡ ಅಸ್ಸಲಾಮು ಅಲೈಕುಮ್ ದಲ್ಲಿ ಹಸ್ತದಾನ ಮಾಡಿದಾಗ ದುಆ ಮಾಡಿ ಅಂತ ಹೇಳ್ತಾರೆ. ವಿಶೇಷವಾಗಿ ಉಸ್ತಾದಗಳನ್ನು ಕಂಡಾಗ, ಮುತಾಲಿಮನ್ನು ಕಂಡಾಗ, ಧಾರ್ಮಿಕ ವ್ಯಕ್ತಿಗಳನ್ನು ಕಂಡಾಗ ದುಆ ಮಾಡಿ ಅಂತ ಹೇಳುವ ಪರಿಪಾಠ ನಾವು ಬೆಳೆಸಿಕೊಂಡಿದ್ದೇವೆ. ಬಹಳ ಒಳ್ಳೆಯ ಪರಿಪಾಠ. ಸಜ್ಜನ ವ್ಯಕ್ತಿಯೊಬ್ಬ ಮರದಡಿಯಲ್ಲಿ ಕುಳಿತುಕೊಂಡು ದಿಕ್ರಲ್ಲಿ ತಲ್ಲೀನರಾಗಿದ್ದನ್ನು ಕಂಡು ದುನ್ನೂನ್ ಅಲ್ ಮಿಸ್ರಿ ರಲಿಯಲ್ಲಾಹು ಅನ್ಹು ಹೋಗಿ ಅಸ್ಸಲಾಮು ಅಲೈಕುಮ್ ಸಲಾಂ ಹೇಳಿದ್ರು. ಆ ಮನುಷ್ಯ ಸಲಾಂ ಜವಾಬು ಕೊಡುವುದಿಲ್ಲ. ಸಲಾಂ ಹೇಳಿದರೆ ಜವಾಬು ಕೊಡುವುದು ಕಡ್ಡಾಯವಾಗಿದೆ, ಫರಲ್ಲಾಗಿದೆ. ಸಲಾಂ ಹೇಳುವುದು ಸುನ್ನತ್ತಾದರೂ ಜವಾಬು ಹೇಳುವುದು ಕಡ್ಡಾಯವಾಗಿದೆ. ಈ ವ್ಯಕ್ತಿ ಸಲಾಂ ಹೇಳುವುದಿಲ್ಲ, ಸಲಾಂಗೆ ಉತ್ತರ ಇಲ್ಲ. ದುನ್ನೂ ನಿಲ್ಮಿಸಿರಲಿಯಲ್ಲಾಹುವನ್ನು ಭಾವಿಸಿದರು, ಇವರೇನಾದರೂ ನಮಾಜಿನಲ್ಲಿರಬೇಕು. ಸಲಾಂ ಮುಗಿದ ತಕ್ಷಣ, ನಮಾಜನ್ನು ಫಿನಿಶ್ ಮಾಡಿದ ತಕ್ಷಣ ನನ್ನ ಸಲಾಂಗೆ ಉತ್ತರ ಹೇಳಬಹುದು. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಅಸ್ಸಲಾಮು ಅಲೈಕುಮ್ ಸಲಾಂ ಹೇಳಿದರು. ಇವರು ಸಲಾಮನ್ನು ಜವಾಬು ಕೊಡುವುದಿಲ್ಲ, ಉತ್ತರಿಸುವುದಿಲ್ಲ, ವಾಲೈಕುಮ್ ಸಲಾಂ ಬರುವುದಿಲ್ಲ. ತುಂಬ ಹೊತ್ತಿಲ್ಲ, ವೈದ್ಯರು ಮಾಡಿದ್ರು ಅತ್ತಹಿಯಾತ ಮುಗಿಯಲಿ, ಇವರು ನಮಾಜಿಂದ ಹೊರಬರಲಿ, ನಮಾಜ್ ಮಾಡ್ತಾ ಇರ್ಬೋದು, ದಿಕ್ಕರಲ್ಲಿರ್ಬೋದು, ಆದ್ದರಿಂದ ನನ್ನ ಸಲಾಮ್ ಅವರು ಕೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಮತ್ತೊಮ್ಮೆ ಜೋರಾಗಿ ಅಸ್ಸಲಾಮು ಅಲೈಕುಮ್ ಅಂತ ಸಲಾಂ ಹೇಳಿದರು. ಆ ಸಂದರ್ಭದಲ್ಲಿ ನಾಲಗೆಯಿಂದ ಮಾತನಾಡಬಾರದು ಅಂತ ಸತ್ಯ ಮಾಡಿದ್ದ ವ್ಯಕ್ತಿ ನಾಲಗೆಯನ್ನು ಓಪನ್ ಮಾಡಿದರೆ ಅನೇಕ ರೀತಿಯ ತೊಂದರೆಗಳಿಗೆ ಕಾರಣವಾಗ್ತದೆ ಅಂತ ಭಾವಿಸಿದ್ದ ವ್ಯಕ್ತಿ ಅವರಲ್ಲಿ ಒಂದು ಹೊಯ್ಗೆ ಮೇಲೆ ಬರೀತಾರೆ. ನಾನು ನಿಮಗೆ ಸಲಾಮಕ್ಕೆ ಉತ್ತರ ಕೊಡದಿರಲು ಕಾರಣ ಏನನ್ನು ಮಾತನಾಡದಿರು ನಾನು ನಿಯತ್ ಮಾಡಿದ್ದೇನೆ. ಮುನಿ ಅಲ್ಲಿ ಸಾನು ಮಿನಲ್ ಕಲಾಮಿ ಫಇನ್ನಹೋ ಕಫುಲ್ ಬಲ ಇವ ಜಾಲಿಬುಲ್ ಆಫಾತಿ. ನಾನೊಂದು ವ್ರತದಲ್ಲಿದ್ದೇನೆ, ನಾನೊಂದು ನಿಯತ್ತಲ್ಲಿದ್ದೇನೆ, ನಾನೊಂದು ಪತಿಜ್ಞೆಯಲ್ಲಿದ್ದೇನೆ. ಮುನಿ ಅಲ್ಲಿ ಸಾನು ಮಿನಲ್ ಕಲಾಮಿ ಫಇನ್ನಹೋ ಕಫುಲ್ ಬಲ ಇವ ಜಾಲಿಬುಲ್ ಆಫಾತಿ. ನಾವು ನಾಲಗೆಯಿಂದ ಆಡುವ ಮಾತುಗಳು ಅನೇಕ ಬಲ ಮುಸೀಬತ್ತುಗಳಿಗೆ, ಅನೇಕ ರೀತಿಯ ದುರಂತಗಳಿಗೆ, ಫಿತನೆಗಳಿಗೆ ಕಾರಣವಾಗುವ ಕಾರಣದಿಂದ
ನನ್ನ ನಾಲಗೆಗೆ ಬೀಗ ಜಡಿಯುವುದಕ್ಕೆ ನಿರ್ಧಾರ ಮಾಡಿದ್ದೇನೆ. ನಾನು ಯಾವುದು ಒಂದು ಮಾತನ್ನು ಕೂಡ ಸೃಷ್ಟಿಗಳ ಜೊತೆ ಆಡುವುದನ್ನು ನಾನು ನಿಲ್ಲಿಸಿದ್ದೇನೆ. ಆದ್ದರಿಂದ ಫೈದಾನ ತಕುತ ಫಕುಲ್ಲಿ ರಬ್ಬಿ ಕದಾಕಿರಾ ಲತನ್ಸಹು ಅಹಮದುಹು ಫಿಲ್ ಹಾಲಾತಿ. ಆದ್ದರಿಂದ ಓ ಮನುಷ್ಯ, ನಾಲಗೆಯನ್ನು ಓಪನ್ ಮಾಡಿದರೆ, ಬಾಯನ್ನು ತೆರೆದರೆ ನೀನು ಅಲ್ಲಾಹನ ದಿಕ್ಕರಲ್ಲದೆ ಬೇರೆ ಏನನ್ನು ಮಾತನಾಡಬೇಡ. ಫೈದಾನ ತಕುತ, ನೀನು ನಿನ್ನ ಮಾತನ್ನು ಓಪನ್ ಮಾಡಿದರೆ, ಕುನ್ಲಿ ರಬ್ಬಿಕ ದಾಕಿರಾ, ಅಲ್ಲಾಹನಿಗೆ ನೀನು ದಿಕ್ಕರನ್ನು ಹೇಳುವ ದಾಕಿರಾಗೋ. ಲತನ್ಸಹು ಅಹಮದುಹು ಫಿಲ್ ಹಾಲಾತಿ, ಯಾವತ್ತೂ ಅಲ್ಲಾಹನನ್ನು ನೀನು ಮರೆಯಬೇಡ. ಅಲ್ಲಾಹನನ್ನು ಮರೆತುಕೊಂಡು ನೀನು ಅನಗತ್ಯವಾದ ಮಾತುಗಳಲ್ಲಿ ನಿರತನಾಗಬೇಡ. ವಹಮದು ಹುಫಿಲ್ ಹಾಲಾತಿ, ಎಲ್ಲ ಸಂದರ್ಭಗಳಲ್ಲಿಯೂ ಅಲ್ಲಾಹನ ಮದುವೆ ಮಾಡುತ್ತಿರು, ಅಲ್ಲಾಹನ ಪ್ರಕೀರ್ತನೆಗಳನ್ನು ಮಾಡುತ್ತಿರು, ಅಲ್ಲಾಹನ ದಿಕ್ರಗಳನ್ನು ಮಾಡುತ್ತಿರು. ದುನ್ನೂನಿಲ್ ಮಿಸ್ರಿ ರಲಿಯಲ್ಲಾಹುನ್ನರವರಿಗೆ ಮರದಡಿಯಲ್ಲಿ ಕೂತುಕೊಂಡು ತಪಸ್ಸು ಮಾಡುತ್ತಿದ್ದ ಸಂತ ಶ್ರೇಷ್ಠರಾದ ಸೂಫಿಯೊಬ್ಬರು ಕೊಟ್ಟ ಉತ್ತರವಾಗಿತ್ತು. ನಾನು ಮಾತು ನಿಲ್ಲಿಸಿದ್ದ ಕಾರಣವನ್ನು ಹೇಳಿ ಅದರ ಕಾರಣವನ್ನು ಅಲ್ಲಿರುವ ಮರಣ ಮೇಲೆ ಮಣ್ಣಿನ ಮೇಲೆ ಅವರು ಕೈಯಲ್ಲಿ ಬರೆದರು. ಇದನ್ನು ಓದಿದ ದುನ್ನೂನಿಲ್ ಮಿಸ್ರಿ ರಲಿಯಲ್ಲಾಹು ಅನ್ಹು ಅವರಿಗೆ ಅದೇ ಬರಹದಲ್ಲಿ ಉತ್ತರವನ್ನು ಕೊಟ್ಟರು. ಅವರು ಹೇಳಿದರು, ಓ ಮನುಷ್ಯ, ತಾವು ಭಾವಿಸಿದ್ದು ಕೇವಲ ಮಾತಾಡಿದರೆ ಮಾತ್ರ ತೊಂದರೆ ಅಂತನ, ಮಾತಿನಿಂದ ಮಾತ್ರ ದುರಂತ ಬರ್ತದೆ ಅನ್ನುವುದಾ ನಿಮ್ಮ ಭಾವನೆ? ಮಾತಾಡಿದರೆ ಮಾತ್ರವೇ ಆಫತ್ತು ಬರ್ತದೆ ಎನ್ನುವುದಾ ನಿಮ್ಮ ಭಾವನೆ? ಆದ್ದರಿಂದ ಸಹೋದರ, ನೀನು ಬರೆದಿರುವ ಬರಹದ ಬಗ್ಗೆ ಕೂಡ ಅಲ್ಲಾಹು ತಾಲ ಪ್ರಶ್ನೆ ಕೇಳುವ ದಿನ ಬರುತ್ತದೆ. ನಿನ್ನ ಪ್ರತಿಯೊಂದು ಅಕ್ಷರಗಳ ಬಗ್ಗೆ, ನೀನು ಟೈಪಿಸಿದ ಪ್ರತಿಯೊಂದು ಲೆಟರ್ಗಳ ಬಗ್ಗೆ, ನೀನು ಬರೆದಿರುವ ಪ್ರತಿಯೊಂದು ಹರ್ಫ್ಗಳ ಬಗ್ಗೆ ಅಲ್ಲಾಹನ ಮುಂದೆ ಉತ್ತರ ಹೇಳುವ ಒಂದು ದಿವಸ ನಿನ್ನ ಪಾಲಿಗೆ ಬರಲಿದೆ. ಮಾಮಿನ್ ಖ್ಯಾತಿಬಿನ್ನಿಲ್ಲ ಸಯುಬಿಲ ವಯುಬಿದ್ದರು ಆ ಕತಬದಯದಾಹೋ. ಎಷ್ಟೇ ಬರಹಗಾರು ಸತ್ತು ಹೋದರು, ತೀರಿ ಹೋದರು, ಮರಣ ಹೊಂದಿದ್ರು, ವಯುಬಿದ್ದರು ಮಾ ಕತಬದಯದಾಹೋ, ಬರಹಗಾರ ಬರೆದದ್ದು ಯಾವತ್ತೂ ಕೂಡ ಅಳಿಯದೆ ಉಳಿದಿರುತ್ತದೆ. ನೀನು ಬರೆದದ್ದು ಯಾವತ್ತೂ ಕೂಡ ಅಲ್ಲಾಹನ ಬಳಿಯಲ್ಲಿ ದಾಖಲಾಗಿರುತ್ತದೆ. ನೀನು ತೀರಿ ಹೋದರು, ಮರಣ ಹೊಂದಿದ್ರು, ನಿನ್ನ ಬರಹು ಅಲ್ಲಾಹನ ಬಳಿಯಲ್ಲಿ ದಾಖಲಾದ ಕಾರಣ ಫಲ ತಕ್ ತುಬ್ಬಿ ಐದಿಕ ಗೈರ ಶೈ ತಸುರು ಕಫಿಲ್ ಕಯಾಮತಿ ಅಂತರಾಹೋ. ನಿನ್ನ ಕೈಗಳಿಂದ ಅಲ್ಲಾಹು ಇಷ್ಟಪಟ್ಟದನ್ನಲ್ಲದೆ ಬೇರೆ ಯಾವುದನ್ನು ಬರೆಯಬೇಡ. ಆಖರತ್ತಿನಲ್ಲಿ ಕಾಣುವಾಗ ದುಃಖ ಉಂಟಾಗುವ, ಅಳು ಬರುವ, ಅಲ್ಲಾಹನ ಕೋಪ ತಾಕಪಕ್ಕೆ ಬಲಿಯಾಗುವ ಯಾವುದನ್ನು ಬರೆಯಬೇಡ. ವಲ ತಕ್ ತುಬ್ಬಿ ಕಫಿಕ ವೈರ ಶೈ ತಸುರ್ರು ಕಫಿಲ್ ಕಯಾಮತಿ ಅಂತರಾಹೋ. ಆಖರತ್ತನ್ನು ನೋಡುವಾಗ ಸಂತೋಷ ಉಂಟಾಗುವ ವಸ್ತುಗಳನ್ನಲ್ಲದೆ ಬೇರೆ ಯಾವುದನ್ನು ಬರೆಯಬೇಡ. ಖಾತಿಬು ಸತ್ತು ಹೋದ್ರು, ಅವನು ಬರೆದ ವಿಚಾರಗಳು ಯಾವತ್ತೂ ಕೂಡ ಸತ್ತು ಹೋಗುವುದಿಲ್ಲ. ಖಾತಿಬ ನಾಶವಾದರೂ, ಬರಹಗಾರ ನಾಶವಾದರೂ, ಅವನ ಬರಹಗಳನ್ನು ಡಿಲೀಟ್ ಮಾಡಿದರು, ಅಲ್ಲಾಹನ ಬಳಿಯಲ್ಲಿ ಆ ಬರಹಗಳು ದಾಖಲಾಗಿರುವ ಕಾರಣ ಅಲ್ಲಾಹನ ಮುಂದೆ ಮಾತಿಗೆ ಮಾತ್ರವಲ್ಲ ಬರಹಕ್ಕೂ ಕೂಡ ನೀನು ಉತ್ತರ ಕೊಡಬೇಕಾದ ಸಂದರ್ಭ ಬರ್ತದೆ ಅಂತ ದುನ್ನೂನಿಲ್ ಮಿಸ್ರಿ ರಲಿಯಲ್ಲಾಹು ಅನ್ಹು ಆ ಮನುಷ್ಯನಿಗೆ, ಆ ಸೂಫಿಗೆ, ಆರಿಫಾದ ವ್ಯಕ್ತಿಗೆ ಉತ್ತರವನ್ನು ಕೊಟ್ಟ ಸಂದರ್ಭದಲ್ಲಿ ಸಹೋದರರೇ, ಆ ಬರಹವನ್ನು ಕಂಡ ಆ ಸೂಫಿವರಿಯರು ದೊಡ್ಡದಾದ ಒಂದು ಶಬ್ದವನ್ನು ಉಚ್ಚರಿಸುತ್ತಾ ಆಹ್ ಅಂತ ಬಹಳಷ್ಟು ದಿಗ್ಭ್ರಮೆಯಿಂದ ಹೆದರಿ ಉಚ್ಚರಿಸುತ್ತಾ ಅದೇ ಸಂದರ್ಭದಲ್ಲಿ ಅಲ್ಲಿ ಬಿದ್ದುವರು ಮರಣ ಹೊಂದಿದ್ರು. ನಾನು ಮುಗಿಸ್ತಾ ಇದ್ದೇನೆ. ದುನ್ನೂನಿಲ್ ಮಿಸ್ರಿ ರಲಿಯಲ್ಲಾಹು ಅನ್ಹು ಆ ಮಹಾ ಸಾತ್ವಿಕರು ಈ ಮರಣವನ್ನು ಕಂಡಾಗ ಬೆರಗಾಗಿ ದುಃಖದಿಂದ, ನಾನು ಈ ಮಯ್ಯತ್ತನ್ನು ಏನು ಮಾಡಬೇಕು, ಇವರನ್ನು ದಫನ್ ಮಾಡುವುದು ಹೇಗೆ, ಕಫನ್ ಮಾಡುವುದು ಹೇಗೆ, ಈ ಕಾಡಿನಲ್ಲಿ ನಾನು ಇವರಲ್ಲದೆ ಬೇರೆ ಯಾರೂ ಇಲ್ಲ, ಯಾರನ್ನಾದರೂ ಕೂಗಿ ಕರೆಯುವ ಅಂತ ಹೇಳಿದರೆ ಜನವಾಸವುಳ್ಳ ಪ್ರದೇಶವಲ್ಲ, ಇಲ್ಲೇನಾದರೂ ದಫನ್ ಮಾಡುವ ಅಂತ ಹೇಳಿದರೆ ಇಲ್ಲಿ ಖಬರನ್ನ ತೋಡ್ಲಿಕ್ಕೆ ಬೇಕಾದ ಸಲಕರಣೆಗಳಿಲ್ಲ, ಕಫನ್ ಮಾಡಲಿಕ್ಕೆ ಬೇಕಾದ ಬಟ್ಟೆಗಳಿಲ್ಲ. ಅಲ್ಲಾಹನೇ, ನನ್ನ ಮಾತಿನ ಮೂಲಕ ಈ ಮನುಷ್ಯನಿಗೆ ಆಘಾತವಾಯಿತು, ಅವರ ಪ್ರಾಣಪಕ್ಷಿ ಹಾರಿಹೋಯಿತು, ನಾನೇನು ಮಾಡಲಿ ಅಂತ ಹೇಳಿ ದುನ್ನೂನಿಲ್ ಮಿಸ್ರಿ ರಲಿಯಲ್ಲಾಹು ಅನ್ನು ಎರಡು ರಕಾದ ಸುನ್ನತ್ ನಮಾಜ್ ಮಾಡಿ ಅನಂತರ ತೀರ್ಮಾನಕ್ಕೆ ಬರುವ ಅಂತ ಹೇಳಿ
ಅಲ್ಲಾಹನ ಮೇಲೆ ನಿಯತ್ತು ಮಾಡಿ ಸುನ್ನತ್ ನಮಾಜು ಮಾಡಿ ಸಲಾಂ ನಿರ್ವಹಣೆ ಮಾಡಿ ನೋಡಿದಾಗ ಆ ಮೈತನಲ್ಲಿ ಕಾಣಲಿಕ್ಕೆ ಸಾಧ್ಯವಿಲ್ಲ. ದುನ್ನೂ ನಿಲ್ಮಿಸಿರಿ ಮತ್ತೊಮ್ಮೆ ಗಾಬರಿಯಾಗಿ ಅಲ್ಲಾಹನಲ್ಲಿ ಕೇಳಿದಾಗ ಅಲ್ಲಾಹನ ಕಡೆಯಿಂದ ಅವರಿಗೊಂದು ಶರೀರವಿಲ್ಲದ ವಾಣಿ, ಅವರಿಗೊಂದು ವಾಯ್ಸ್ ಕೇಳಿ ಬಂತು, ಒಂದು ಮೆಸೇಜ್ ಕೇಳಿ ಬಂತು. ಅವರು ಆಕಾಶದಲ್ಲಿರುವ ಮಲಕೆಗಳಿಗೆ ಅತ್ಯಂತ ಆಪ್ತರಾದವರು, ಭೂಮಿಯಲ್ಲಿ ಅವರಿಗೆ ಯಾರೂ ಇಲ್ಲದಿದ್ದರು, ಭೂಮಿಯಲ್ಲಿ ದಫನ್ ಕಫನ್ಗೆ ವ್ಯವಸ್ಥೆ ಇಲ್ಲದಿದ್ದರು, ಆಕಾಶ ಲೋಕದಲ್ಲಿರುವ ಮಲಕೆಗಳ ಪಾಲಿಗೆ ಅವರು ಅತ್ಯಂತ ಪರಮ ಮಿತ್ರರಾಗಿದ್ದಾರೆ. ಆದ್ದರಿಂದ ಆಕಾಶ ಲೋಕದಿಂದ ಮಲಕೆಗಳು ಇಳಿದು ಬಂದು ಅವರ ಪವಿತ್ರವಾದ ಜನಾಜವನ್ನು ಹೊತ್ತೊಯ್ದುಕೊಂಡು ಹೋಗಿದೆ. ಆದ್ದರಿಂದ ದುನ್ನೂನ್ ಡೋಂಟ್ ವರಿ, ನೀನು ಯಾವುದೇ ತಲೆಬಿಸಿ ಮಾಡುವುದು ಬೇಡ. ದುನ್ನೂನ್ ಇಲ್ಮಿಸರು ಅಲಿಯಲ್ಲಾಹನೇ ಮಾತನ್ನು ಹೇಳಿಕೊಂಡಿದ್ದಾರೆ. ಆದ್ದರಿಂದ ಸಹೋದರೇ, ನಾವಿವತ್ತು ಮಾತನ್ನು ಕಮ್ಮಿ ಮಾಡಿದ್ದೇವೆ, ಆದರೆ ಕೈಗಳಿಗೆ ಕೆಲಸವನ್ನು ಕೊಟ್ಟಿದ್ದೇವೆ. ಸ್ಮಾರ್ಟ್ ಫೋನ್ಗಳ ಮೂಲಕ ಬೇಕಾದದ್ದನ್ನು ಬೇಡದ್ದನ್ನು ನಿರಂತರವಾಗಿ ಬರೆಯುತ್ತಾ ಟೈಪ್ ಮಾಡುತ್ತಾ ಶೇರ್ ಮಾಡುತ್ತಾ ಜೀವನದಲ್ಲಿ ಅತ್ಯಂತ ದೊಡ್ಡ ಅಲ್ಲಾಹನ ಪ್ರಶ್ನೆಯನ್ನು ಎದುರಿಸುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ಮಾತು ಕೃತಿಗಳಿಗೆ ಕಂಟ್ರೋಲ್ ಏರ್ಪಡಿಸಿ ನಿಯಂತ್ರಣದಲ್ಲಿದ್ದುಕೊಂಡು ಅಲ್ಲಾಹು ಇಷ್ಟಪಟ್ಟ ಮಹಾತ್ಮರೊಂದಿಗೆ ಸಂಪರ್ಕವನ್ನಿಟ್ಟುಕೊಂಡು ಅಲ್ಲಾಹನ ಸಜ್ಜನರ ದಾಸರ ಸಾಲಿಗೆ ಸೇರುವ ಅತ್ಯಂತ ಶ್ರೇಷ್ಠ ಉಮ್ಮತ್ಗಳಲ್ಲಿ ಅಲ್ಲಾಹು ನಮ್ಮೆಲ್ಲರನ್ನು ಸೇರಿಸಿದಂತ ಈ ಸಂದರ್ಭದಲ್ಲಿ ದುಆ ಮಾಡುತ್ತಾ ನನ್ನ ಮಾತಿಗೆ ವಿರಾಮ ಹಾಕ್ತಾ ಇದ್ದೇನೆ. ಮೌಲಾನಾ ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ರಜ್ವಿ ಹಜರತ್ ರವರ ಆಧ್ಯಾತ್ಮಿಕ ನಾಯಕತ್ವ ಈ ಪ್ರದೇಶಕ್ಕೆ ಮಾತ್ರವಲ್ಲ, ನಮ್ಮ ರಾಜ್ಯಕ್ಕೆ ಮಾತ್ರವಲ್ಲ, ಆ ರಾಜ್ಯದ ಗಡಿಗಳನ್ನು ದಾಟಿ ದೇಶದ ಗಡಿಗಳನ್ನು ದಾಟಿ ಎಲ್ಲ ಕಡೆಗಳಲ್ಲೂ ಕೂಡ ಹರಡಿದೆ ಅವರ ಅತ್ಯಂತ ಶ್ರೇಷ್ಠವಾದ ಆ ಒಂದು ಗುಣ ನಡತೆ. ಈಗಾಗಲೇ ಸುಫಿಯಾನ್ ಹಜರತ್ ಹೇಳಿದ ಹಾಗೆ ಯಾರೊಂದಿಗೂ ಕೋಪಿಸದ, ಯಾರೊಂದಿಗೂ ಯಾವುದೇ ರೀತಿಯಲ್ಲಿ ಸಿಟ್ಟಾಗಿ ವರ್ತಿಸದ, ಜೋರಾಗಿ ಮಾತನಾಡದ ಅವರ ಆ ಮಾತು ಅವರಿಗೆ ಅತ್ಯಂತ ದೊಡ್ಡ ವರದಾನವಾಗಿ ಅಲ್ಲಾಹು ಕೊಟ್ಟ ದೊಡ್ಡ ಒಂದು ಕರಾಮತ್. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿ ಸುಹಾಬಿ ಬಂದು ಯಾರೂ ಮಾಡದ ಯಾರಿಗೂ ಹೇಳದ ಅತ್ಯಂತ ಒಳ್ಳೆಯ ಒಂದು ಸಂದೇಶ ನಿಮಗೆ ಕೊಡಿ ಪ್ರವಾದಿಗಳೇ ಅಂತ ಹೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಕೊಟ್ಟ ಉತ್ತರ ಲಾ ತಗ್ಧಬ್, ನೀನು ಯಾವತ್ತೂ ಕೂಡ ಕೋಪಿಸಿಕೊಳ್ಳಬೇಡ ಎನ್ನುವುದಾಗಿತ್ತು. ಈ ಉತ್ತರವನ್ನು ಕೇಳಿದಾಗ ಅವರಿಗೆ ಇದು ಯಾರು ಹೇಳುವ ಎಲ್ಲ ಕಡೆಗಳಲ್ಲಿ ಸಿಗುವಂತಹ ಒಂದು ಸಂದೇಶ. ಅವರು ಇನ್ನೊಮ್ಮೆ ರಸೂಲುಲ್ಲಾಹಿರಲ್ಲಿ ಕೇಳಿದರು, ಇದಕ್ಕಿಂತ ಮಿಗಿಲಾದ ಒಂದು ಸಂದೇಶವನ್ನು ಬಯಸ್ತಾ ಇದ್ದೇನೆ, ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಪಾಲನೆಯಾಗುವ ಸಂದೇಶ ಬೇಕು. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎರಡನೇ ಬಾರಿ ಹೇಳಿದ್ರು ಲಾ ತಗ್ಧಬ್, ನೀನು ಕೋಪಿಸಿಕೊಳ್ಳಬೇಡ ಸಿಟ್ಟಾಗಬೇಡ. ಮೂರನೇ ಬಾರಿ ಕೂಡ ಇದನ್ನೇ ಪುನರಾವರ್ತನೆ ಮಾಡಿದರು. ಮನುಷ್ಯ ಜೀವನವನ್ನು ಹಾಳು ಮಾಡುವ, ವ್ಯಕ್ತಿತ್ವವನ್ನು ನಾಶ ಮಾಡುವ, ಜನರನ್ನು ತನ್ನಿಂದ ದೂರ ದೂರಕ್ಕೆ ತಳ್ಳುವ ಅತ್ಯಂತ ಕೆಟ್ಟ ಗುಣಗಳಲ್ಲೊಂದಾಗಿದೆ ಕೋಪಿಸುವುದು, ಸಿಟ್ಟು ಮಾಡಿಕೊಳ್ಳುವುದು, ಸಿಡುಕುವುದು. ಅಂತಹ ಒಂದು ಯಾವುದೇ ಸ್ವಭಾವಗಳು ತೀರಾ ಇಲ್ಲದ ಸರಳ ಸಜ್ಜನಿಕೆಯ ಒಬ್ಬ ವ್ಯಕ್ತಿಯಾಗಿ ಅಲ್ಲಾಹು ನಮಗೆ ನೀಡಿದಂತಹ ಒಬ್ಬ ದೊಡ್ಡ ಆಧ್ಯಾತ್ಮಿಕ ಕೇಂದ್ರವಾಗಿದ್ದಾರೆ ಹಜರತ್ ರವರು. ಅಲ್ಲಾಹುವರಿಗೆ ಆಯುರಾರವಾಗಿ ಹಿಮ್ಮತ್ ಆಫಿಯತ್ ಸಮೃದ್ಧಿಯನ್ನು ಕೊಟ್ಟು ಅವರ ಕನಸಿನ ಕೂಸಾದ ಈ ಒಂದು ಅಲ್ ಖಾದಿಸಾ ಎನ್ನುವ ಈ ಜಾಗ 30 ಎಕರೆ ಅಂತ ಹೇಳಿದರೆ ಸಾಮಾನ್ಯರಿಗೆ ಊಹಿಸಲು ಸಾಧ್ಯವಾಗದಂತಹ ಒಂದು ಪ್ರದೇಶ. ಅಲ್ಲೊಂದು ದೊಡ್ಡ ಯೂನಿವರ್ಸಿಟಿ, ನಾಲೆಜ್ ಸಿಟಿ ಎಲ್ಲ ಬಂದು ಈ ನಾಡಿನ ಜನರ ಸಮಸ್ಯೆಗಳಿಗೆ ಪರಿಹಾರವಾಗುವ ನಿಟ್ಟಿನಲ್ಲಿ ಅದೊಂದು ದೊಡ್ಡ ಜ್ಞಾನ ಕೇಂದ್ರವಾಗಿ ಆಧ್ಯಾತ್ಮ ಕೇಂದ್ರವಾಗಿ ಮಾರ್ಪಡಲಿ ಅಂತ ದುಆ ಮಾಡುತ್ತಾ ನನ್ನ ಮಾತಿಗೆ ವಿರಾಮ. ವ ಆಖಿರು ದುಆನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ಅಲ್ಹಮ್ದುಲಿಲ್ಲಾಹ್, ಅತ್ಯಂತ ಅರ್ಥಗರ್ಭಿತವಾದ ಸ್ವಚ್ಛವಾದ ಮಾತುಗಳ ಮೂಲಕ ಈ ಸಭೆಯನ್ನು ಅನುಗ್ರಹಿಸಿದ MSM ಜೈನಿ ಉಸ್ತಾದರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತ ನೀವೆಲ್ಲರೂ ಕೂಡ ನಿರೀಕ್ಷಿಸುತ್ತಿರುವಂತಹ ಹಜರತ್ ರವರ ನಸೀಹತ್ತು ದುಆ ಮಾತ್ರವಾಗಿದೆ ಎನ್ನು ಬಾಕಿ ಇರುವುದು. ಅದರಡಿಯಲ್ಲಿ